ಆತ್ಮೀಯ ತರಬೇತಿದಾರರೇ, ಈ ದಿನದ ತರಗತಿಗೆ ನಮ್ಮೆಲ್ಲರಿಗೂ ಸ್ವಾಗತ. ಡಿಯರ್ ಟ್ರೈನಿಂಗ್ಸ್ ವೆಲ್ಕಮ್ಸ್ ಯು ಆಲ್ ಫಾರ್ ಟುಡೇ ಆನ್ಲೈನ್ ಕ್ಲಾಸಸ್. ತರಬೇತಿದಾರರೇ, ತಮಗೆಲ್ಲರಿಗೂ ತಾವು ಹೊಸದಾಗಿ ಈ ಸಾಲಿಗೆ ಜೋಡಣೆಗಾರ ವೃತ್ತಿಯನ್ನು, ಪಿಟ್ಟರ್ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ, ತಮಗೆಲ್ಲರಿಗೂ ಆದರದ ಸ್ವಾಗತವನ್ನು ನಾನು ಮತ್ತೊಮ್ಮೆ ನಿಮಗೆ ಹೇಳಲಿಕ್ಕೆ ಬಯಸ್ತೀನಿ. ಈಗಾಗಲೇ ನಿಮಗೆ ಒಂದು ಮೋಟಿವೇಷನಲ್ ಕ್ಲಾಸ್ ಅಂತೇಳಿ ನಿನ್ನೆ ನಾನು ಮಾಡ್ತೀನಿ. ಇವತ್ತಿನಿಂದ ನಿಮ್ಮ ಸಿಲೆಬಸ್ ಪ್ರಕಾರ, ಪಠ್ಯಕ್ರಮದ ಪ್ರಕಾರ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಚಾಪ್ಟರ್ ಟುಡೇ ವಿ ವಿಲ್ ಡಿಸ್ಕಸ್ ಫೆಮಿಲಿಯರ್ ವಿತ್ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂಡ್ ಇಟ್ಸ್ ಸಿಸ್ಟಮ್. ತಾವೆಲ್ಲ ITI ಕಾಲೇಜ್ಗೆ ಸೇರಿಕೊಂಡಿದ್ದೀವಿ, ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗೆ ಸೇರಿ. ಇದರಿಂದ ನಿಮ್ಗೆ ಏನೇನೆಲ್ಲ ಉಪಯೋಗ ಇದೆ ಅಂತೇಳಿ ಇಂದಿನ ತರಗತಿಯಲ್ಲಿ ಈಗಾಗಲೇ ನಾನು ನಿಮಗೆ ತಿಳಿಸಿದೆ. ಮೋಟಿವೇಶನ್ ಕ್ಲಾಸ್. ಆದರೆ ನೀವು ITIಗೆ ಸೇರಿರೋದ್ರಿಂದ ಈ ITI ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಸಿಸ್ಟಮ್ ಹೇಗಿದೆ ಅನ್ನೋ ಪರಿಚಯ ನಮಗಿರಬೇಕು, ಫೆಮಿಲಿಯರ್ ಇರಬೇಕು. ನಾವು ITIಗೆ ಸೇರಿಕೊಂಡಿದ್ದೀವಿ, ITI ಅಂದರೆ ಏನು, ITI ಎಕ್ಸ್ಪ್ಯಾನ್ಸನ್ ಅಂದರೆ ಏನು, ಇದು ಯಾವ ಇಲಾಖೆಯ ಕೆಳಗಡೆ ಕಾರ್ಯನಿರ್ವಹಿಸುತ್ತೆ, ಇದ್ರ ವ್ಯವಸ್ಥೆ ಏನು ಅನ್ನೋದನ್ನು, ಮತ್ತು ನಿಮ್ಮ ಸಂಸ್ಥೆ ಬಗ್ಗೆ ನೀವು ತಿಳ್ಕೊಬೇಕು. ಮುಖ್ಯವಾಗಿ ನಾನು ಈಗ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಓರ್ಣಾದಲ್ಲಿ ಕಾಲೇಜಿಗೆ ಸೇರಿಕೊಂಡಿದ್ದೀನಿ ಅಂದಮೇಲೆ ನೀವು ಈ ಸಂಸ್ಥೆಯ ಬಗ್ಗೆ ಪರಿಚಯವನ್ನು ನಿಮಗೆ ಗೊತ್ತಿರಬೇಕು. ಇಲ್ಲಿ ಪ್ರಿನ್ಸಿಪಲ್ ಯಾರು, ಯಾವ ರೀತಿ ಪ್ರೊಸೀಜರ್ ಇದೆ, ಯಾವ್ಯಾವ ಟ್ರೇಡ್ಸ್ ಇದೆ, ಈ ITI ಇಲಾಖೆಗೆ ಎಕ್ಸಾಮ್, ನಮಗೆ ಎಕ್ಸಾಮನ್ನು ನಡೆಸ್ತಕ್ಕಂಥವ್ರು ಯಾರು, ಇದ್ರ ಹೆಡ್ ಆಫೀಸ್ ಎಲ್ಲಿದೆ, ನಾವು ಯಾವ ಡಿವಿಷನ್ಗೆ ಬರ್ತೀವಿ, ಈ ರೀತಿ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಸಿಸ್ಟಮ್ ಬಗ್ಗೆ ಪರಿಚಯ ನಿಮಗೆ ಗೊತ್ತಿದ್ದಾಗ ನೀವು ತರಬೇತಿಯನ್ನು ಹೊಂದುತ್ತಾ ಇದ್ದೀರಲ್ಲ, ಹೊಂದಲಿಕ್ಕೆ ಸೇರ್ಕೊಂಡಿದ್ದೀರಲ್ಲ ಈ ಸಂಸ್ಥೆಗೆ ತರಬೇತಿಯನ್ನು ಪಡೆದುಕೊಳ್ಳಲಿಕ್ಕೆ, ಆಗ ಎಲ್ಲ ರೀತಿಯ ವಿವರಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಆ ನಿಟ್ಟಿನಲ್ಲಿ ನಮ್ಮ ITI ಸಿಸ್ಟಮ್ ಬಗ್ಗೆ ಪರಿಚಯವನ್ನು ಮಾಡಿಕೊಳ್ಳೋಣ. ಸೊ ನಾವು ಲೆಟ್ ಅಸ್ ಕಮ್ ಟು ದ ಆಬ್ಜೆಕ್ಟ್ಸ್ ಏನಿದೆ. ಎಕ್ಸ್ಪ್ಲೈನ್ ಅಬೌಟ್ DGT ಅಫಿಲಿಯೇಟೆಡ್ ಇನ್ಸ್ಟಿಟ್ಯೂಷನ್ಸ್ ಅಂಡರ್ MSDE, ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಅಂಡ್ ಎಂಟರ್ಪ್ರಿನಿಯರ್ಸ್. ನಮ್ಮ ITI DGT ಡೈರೆಕ್ಟರ್ ಜನರಲ್ ಆಫ್ ಟ್ರೈನಿಂಗ್, ಇದು ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಅಂಡ್ ಎಂಟರ್ಪ್ರಿನಿಯರ್ಸ್. ಮತ್ತೆ ಫೆಮಿಲರೈಸ್ ವಿತ್ ವರ್ಕಿಂಗ್ ಆಫ್ ITI ಯೂಸಿಂಗ್ ಆರ್ಗನೈಸೇಷನ್. ITI ಬಗ್ಗೆ ಪರಿಚಯ ಮಾಡ್ಕೋಬೇಕು. ನಮ್ಮ ಆರ್ಗನೈಸೇಷನ್ಸ್ ಯಾವ ರೀತಿ ಇದೆ, ಯಾರಿದ್ದಾರೆ ಹೈರಾರ್ಕಿನಲ್ಲಿ, ಅದರ ಬಗ್ಗೆ ವಿಷಯವನ್ನು ತಿಳ್ಕೋಬೇಕು. ಮತ್ತು ವಾಟ್ ಆರ್ ಆಲ್ ದ ಅವೈಲಬಲ್ ಟ್ರೇಡ್ಸ್ ಇನ್ ದ ಇನ್ಸ್ಟಿಟ್ಯೂಟ್ ಅಂಡ್ ದೇರ್ ಫಂಕ್ಷನ್ಸ್. ನಮ್ಮ ಸಂಸ್ಥೆಯಲ್ಲಿ ಯಾವ ಟ್ರೇಡ್ಸ್ ಇದೆ ಅದರ ಬಗ್ಗೆ ವಿಷಯಗಳನ್ನು ತಿಳ್ಕೋಬೇಕು. ಮತ್ತು ಸ್ಟೋರ್ ಪ್ರೊಸೀಜರ್ಸ್ ಯಾವ ರೀತಿ ಇರುತ್ತೆ, ಇದಿಷ್ಟು ನಿಮ್ಮ ಪಠ್ಯಕ್ರಮದಲ್ಲಿ ಸಿಲೆಬಸ್ನಲ್ಲಿ ಇಟ್ಟಿರೋದು. ನಾವು ಲೆಟ್ ಅಸ್ ಕಮ್ ಟು ದಿ ಒನ್ ಬೈ ಒನ್ ಡೈರೆಕ್ಟರ್ ಜನರಲ್ ಆಫ್ ಟ್ರೈನಿಂಗ್ DGT, ಇದರ ಬಗ್ಗೆ ನೋಡಬೇಕು. ಸೊ DGT ಅಂದರೆ ಡೈರೆಕ್ಟರ್ ಜನರಲ್ ಆಫ್ ಟ್ರೈನಿಂಗ್ DGT ಅಂತ ನಾವು, ಇದರ ಬಗ್ಗೆ ವಿವರವನ್ನು ತಿಳ್ಕೊಳ್ಳಿ. ಈ DGT ಏನಿದೆ, ದ ಡೈರೆಕ್ಟರ್ ಜನರಲ್ ಆಫ್ ಟ್ರೈನಿಂಗ್ ಅಂತ ಕರೀತಾರೆ DGT ಅಂತ. ಇದು ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಅಂಡ್ ಎಂಟರ್ಪ್ರಿನಿಯರ್ಶಿಪ್ ಕೆಳಗಡೆ ಬರುತ್ತೆ, ಸಚಿವಾಲಯ ಕೌಶಲ್ಯ ಮತ್ತು ಅಭಿವೃದ್ಧಿ ಹಾಗೂ ಉದ್ಯಮಶೀಲತೆ ಅನ್ನೋ ಸಚಿವಾಲಯದ ಕೆಳಗಡೆ ಈ ಒಂದು DGT ಬರುತ್ತೆ. ಇವರು ಇದೊಂದು ಅಪೆಕ್ಸ್ ಆರ್ಗನೈಸೇಷನ್ಸ್ ಫಾರ್ ಡೆವಲಪ್ಮೆಂಟ್ ಅಂಡ್ ಕೋಆರ್ಡಿನೇಷನ್ಸ್ ಅಟ್ ನ್ಯಾಷನಲ್ ಲೆವೆಲ್ ಫಾರ್ ದ ಪ್ರೋಗ್ರಾಮ್ಸ್ ರಿಲೇಟಿಂಗ್ ಟು ವೊಕೇಶನಲ್ ಟ್ರೈನಿಂಗ್ ಇನ್ಕ್ಲೂಡಿಂಗ್ ವುಮೆನ್ಸ್ ವೊಕೇಶನಲ್ ಟ್ರೈನಿಂಗ್. ಈ DGTನವರು ಅಖಂಡ ರಾಷ್ಟ್ರದಲ್ಲಿ, ಭಾರತದಲ್ಲಿ ನ್ಯಾಷನಲ್ ಲೆವೆಲ್ನಲ್ಲಿ ಪ್ರೋಗ್ರಾಮ್ಸನ್ನು ಮಾಡ್ತಾರೆ, ಕಾರ್ಯಕ್ರಮವನ್ನು ನಿರೂಪಣೆಯನ್ನು ಮಾಡ್ತಕ್ಕಂಥದ್ದು. ಯಾವುದಕ್ಕೆ, ವೊಕೇಶನಲ್ ವೃತ್ತಿ ಆಧಾರಿತ ತರಬೇತಿಗಳಿಗೆ, ವೃತ್ತಿ ಆಧಾರಿತ ತರಬೇತಿಗಳಿಗೆ, ಅದರ ಜೊತೆಗೆ ಮಹಿಳೆಯರ ವೃತ್ತಿ ಆಧಾರಿತ ತರಬೇತಿಗಳಿಗೆ, ಆ ಮೂಲಕ ಅವರನ್ನು ಕೌಶಲ್ಯರಾಗಿ ಮಾಡಬೇಕು,
ಕೌಶಲ್ಯ ಸ್ಕಿಲ್ಡ್ ಮ್ಯಾನ್ ಪವರ್ ಅನ್ನು ಸೃಷ್ಟಿಯನ್ನು ಮಾಡಲಿಕ್ಕೆ, ಕೈಗಾರಿಕೆಗಳಿಗೆ ಬೇಕಾಗಿರ್ತಕ್ಕಂತಹ ಕೌಶಲ್ಯ ಅನ್ನು ಕಲಿಸಲಿಕ್ಕೆ ಏನೇನು ಪ್ರೋಗ್ರಾಮ್ಸ್ ಬೇಕೋ ಆ ಪ್ರೋಗ್ರಾಮ್ಸ್ ನೀತಿ ನಿರೂಪಣೆಯನ್ನು ಮಾಡ್ತಕ್ಕಂಥದ್ದು ಡಿಜಿಟಿ ಡೈರೆಕ್ಟರ್ ಜನರಲ್ ಆಫ್ ಎಂಪ್ಲಾಯ್ಮೆಂಟ್ ಟ್ರೈನಿಂಗ್. ಅವರ್ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಎಷ್ಟು ಐ ಇದೆ ಅಂತಂದ್ರೆ, ಇದು ಯಾರ ಕೆಳಗಡೆ ಇರುತ್ತೆ? ಡಿಜಿಟಿ ಕೆಳಗಡೆ ಇರುತ್ತೆ. ಆದರೆ ಆಯಾ ರಾಜ್ಯ ಸರ್ಕಾರಗಳು, ಭಾರತದಲ್ಲಿ ಇರತಕ್ಕಂಥ ಎಲ್ಲ ರಾಜ್ಯ ಸರ್ಕಾರಗಳು ಮತ್ತು ಎಲ್ಲ ಕೇಂದ್ರಾಡಳಿತ ಪ್ರದೇಶಗಳು ಅಡ್ಮಿನಿಸ್ಟ್ರೇಟಿವ್ ಮತ್ತು ಫೈನಾನ್ಷಿಯಲ್ ಕಂಟ್ರೋಲ್ಸನ್ನು ಆಯಾಯ ರಾಜ್ಯ ಸರ್ಕಾರಗಳು. ಸೊ ನೀತಿ ನಿರೂಪಣೆಯನ್ನು ಮಾಡ್ತಕ್ಕಂಥದ್ದು ಡಿಜಿಟಿ, ಗೈಡ್ಲೈನ್ಸ್ ಇಂದ ಕೊಡ್ತಕ್ಕಂಥದ್ದು ಡಿಜಿಟಿ. ಅದರ ಅಡಿಯಲ್ಲಿ ಇಲ್ಲಿ ಆರ್ಥಿಕ ಸಹಾಯದೊಂದಿಗೆ ಆಯಾ ಸ್ಟೇಟ್ಸ್ ರಾಜ್ಯಗಳು ಕಾರ್ಯವನ್ನು ನಿರ್ವಹಿಸ್ತವೆ. ಅದರಡಿಯಲ್ಲಿ ಐಟಿ, ಈ ಡಿಜಿಟಿ ಏನಿದೆ, ಇಟ್ ಆಲ್ಸೋ ಆಪರೇಟ್ ವೊಕೇಶನಲ್ ಟ್ರೈನಿಂಗ್ ಸ್ಕೀಮ್ ಇನ್ ಸಮ್ ಆಫ್ ದ ಸ್ಪೆಷಲೈಸ್ಡ್ ಏರಿಯಾಸ್ ಥ್ರೂ ಫೀಲ್ಡ್ ಇನ್ಸ್ಟಿಟ್ಯೂಟ್ ಅಂಡರ್ ಇಟ್ಸ್ ಡೈರೆಕ್ಟ್. ಇದಲ್ಲದೆ ಐಟಿಐ ಅಲ್ಲದೆ ಇತರೆ ಅಂದರೆ ವೃತ್ತಿ ಆಧಾರಿತ ತರಬೇತಿ ಸ್ಕೀಮ್ಸನ್ನು ಪ್ರೋಗ್ರಾಮ್ಸನ್ನು ಕೆಲವು ನಿರ್ದಿಷ್ಟಪಡಿಸಿದ ಗುರುತಿಸಲ್ಪಟ್ಟ ಕೇಂದ್ರಗಳ ಇನ್ಸ್ಟಿಟ್ಯೂಟ್ಗಳನ್ನು ಕರೆದು ಸಂಸ್ಥೆಗಳನ್ನು ಕರೆದು ಅಲ್ಲಿ ವೃತ್ತಿ ತರಬೇತಿಯನ್ನು ನೀಡ್ತಕ್ಕಂಥ ಕಾರ್ಯವನ್ನು ಡೈರೆಕ್ಟ್ ಕಂಟ್ರೋಲ್ ಬೈ ಡಿಜಿಟಿ ನಿರ್ವಹಣೆಯನ್ನು ಮಾಡ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಡೆವಲಪ್ಮೆಂಟ್ ಆಫ್ ದಿಸ್ ಪ್ರೋಗ್ರಾಮ್ಸ್ ಅಟ್ ನ್ಯಾಷನಲ್ ಲೆವೆಲ್ ಪರ್ಟಿಕ್ಯುಲರ್ಲಿ ಇನ್ ದಿ ಏರಿಯಾ ಕನ್ಸರ್ನಿಂಗ್ ಕಾಮನ್ ಪಾಲಿಸೀಸ್ ಕಾಮನ್ ಸ್ಟ್ಯಾಂಡರ್ಡ್ಸ್ ಕಾಮನ್ ಪ್ರೊಸೀಜರ್ಸ್ ಟ್ರೈನಿಂಗ್ ಆಫ್ ಇನ್ಸ್ಟ್ರಕ್ಟರ್ಸ್ ಟ್ರೇಡ್ ಟೆಸ್ಟಿಂಗ್ ಆರ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಡಿಜಿಟಿ ಬಟ್ ಡೇ ಟು ಡೇ ಅಡ್ಮಿನಿಸ್ಟ್ರೇಷನ್ಸ್ ಆಫ್ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರೆಸ್ಟ್ ವಿತ್ ದಿ ಸ್ಟೇಟ್ ಗವರ್ಮೆಂಟ್ ಸರಿ ಅಡ್ಮಿನಿಸ್ಟ್ರೇಷನ್ಸ್. ಸೊ ಈ ಡಿಜಿಟಿ ಡೈರೆಕ್ಟರ್ ಜನರಲ್ ಆಫ್ ಟ್ರೈನಿಂಗ್ ನ್ಯಾಷನಲ್ ಲೆವೆಲ್ನಲ್ಲಿ ಕಾಮನ್ ಪಾಲಿಸೀಸ್ ಅನ್ನು ಎಲ್ಲ ರಾಜ್ಯ ಸರ್ಕಾರಗಳ ಅಡಿಯಲ್ಲಿ ಇರತಕ್ಕಂಥ ಡಿಇಟಿ ಡಿಪಾರ್ಟ್ಮೆಂಟ್ ಆಫ್ ಎಂಪ್ಲಾಯ್ಮೆಂಟ್ ಅಂಡ್ ಟ್ರೈನಿಂಗ್ ಅಂಡ್ ವೊಕೇಶನಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇದೆ, ಅಲ್ಲಿಗೆ ಬೇಕಾದಂಥ ನೀತಿ ನಿರೂಪಣೆ ಸ್ಟ್ಯಾಂಡರ್ಡ್ಸ್ ಮತ್ತು ಯಾವ ರೀತಿ ಇರಬೇಕು ಅನ್ನೋ ಪ್ರೊಸೀಜರ್ಸ್ ಮತ್ತು ರೆಸ್ಪಾನ್ಸಿಬಿಲಿಟಿ ಅನ್ನು ಈ ಮಾಡ್ತಕ್ಕಂಥ ರೆಸ್ಪಾನ್ಸಿಬಿಲಿಟಿಯನ್ನು ನೀತಿ ನಿರೂಪಣೆಯನ್ನು ಪ್ರೊಸೀಜರ್ಸನ್ನು ಸ್ಟ್ಯಾಂಡರ್ಡ್ಸನ್ನು ಮತ್ತು ಅಲ್ಲಿ ವೊಕೇಶನಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ನಲ್ಲಿ ತರಬೇತಿಯನ್ನು ಕೊಡ್ತಕ್ಕಂಥ ಟ್ರೈನರ್ಸ್ ಸೇ ನಾವು ಅವರಿಗೆ ಟ್ರೈನಿಂಗನ್ನು ಕೊಡಲಿಕ್ಕೆ ಬೇಕಾದಂಥ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ಡಿಜಿಟಿ ಒಪ್ಪಿಕೊಂಡಿದೆ. ಅಂದರೆ ಇದಕ್ಕೆ ಬೇಕಾದಂಥ ದಿನ ಕಳೆದಂಥ ಡೇ ಟು ಡೇ ಅಡ್ಮಿನಿಸ್ಟ್ರೇಷನ್ಸ್ ಆಫ್ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಕಮ್ಸ್ ಅಂಡರ್ ಸ್ಟೇಟ್ ಗವರ್ಮೆಂಟ್. ಈ ಅಡ್ಮಿನಿಸ್ಟ್ರೇಷನ್ಸ್ ಎಲ್ಲ ಯಾವ ಕೆಳಗಡೆ ಬರುತ್ತೆ? ನಮ್ಮ ಸ್ಟೇಟ್ ಗೌರ್ಮೆಂಟ್ ಕೆಳಗಡೆ ಬರುತ್ತೆ. ನಮ್ಮ ಸ್ಟೇಟ್ ಗೌರ್ಮೆಂಟ್ಗಳಲ್ಲೂ ಆಯಾ ರಾಜ್ಯ ಸರ್ಕಾರಗಳಲ್ಲೂ ಇಲ್ಲ ಕಾರ್ಮಿಕ ಇಲಾಖೆ ಇರುತ್ತೆ, ಇಲ್ಲ ಅನ್ನೋದಕ್ಕೆ ಹೊಸದಾಗಿ ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಅಂಡ್ ಎಂಟರ್ಪ್ರಿನಿಯರ್ಶಿಪ್ ಅಂಡ್ ಲೈವ್ಲಿಹುಡ್ ಅಂತ ಮಾಡ್ಕೊಂಡಿದ್ದೀವಿ. ಆ ಇಲಾಖೆಯ ಕೆಳಗಡೆ ನಮ್ಮ ಐಟಿಐ ಬರುತ್ತೆ, ಅಲ್ಲಿ ಅದು ಅಡ್ಮಿನಿಸ್ಟ್ರೇಷನ್ಸ್ ಕಾರ್ಯಗತ ಮಾಡ್ತಾ ಹೋಗುತ್ತೆ. ಅರ್ಥ ಆಯ್ತಲ್ಲ ಮಕ್ಕಳೇ, ಡಿಜಿಟಿ ಅಂದರೆ ಏನು, ಅದರ ಕಾರ್ಯ ಏನು ಅಂತೇಳಿ. ಸೊ ಈಗ ಅದರ ಕಾರ್ಯ ಫಂಕ್ಷನ್ಸ್, ಸೊ ಟು ಫ್ರೇಮ್ ಓವರ್ ಆಲ್ ಪಾಲಿಸೀಸ್ ನಾರ್ಮ್ಸ್ ಅಂಡ್ ಸ್ಟ್ಯಾಂಡರ್ಡ್ಸ್ ಫಾರ್ ವೊಕೇಶನಲ್ ಟ್ರೈನಿಂಗ್ಸ್, ವೃತ್ತಿ ತರಬೇತಿಯನ್ನು ನೀಡ್ತಕ್ಕಂಥ ಎಲ್ಲ ಕೇಂದ್ರಗಳಿಗೆ ಬೇಕಾದಂಥ ನೀತಿ ನಿಯಮಗಳನ್ನು ನಿರೂಪಿಸ್ತಕ್ಕಂಥ ಕೆಲಸ, ಟು ಡೈವರ್ಸಿಫೈ ದ ಅಪ್ಡೇಟ್ ಅಂಡ್ ಎಕ್ಸ್ಪ್ಯಾಂಡ್ ಟ್ರೈನಿಂಗ್ ಫೆಸಿಲಿಟೀಸ್ ಇನ್ ಟರ್ಮ್ಸ್ ಆಫ್ ಕ್ರಾಫ್ಟ್ಸ್ಮೆನ್ ಅಂಡ್ ಕ್ರಾಫ್ಟ್ಸ್ ಇನ್ಸ್ಟ್ರಕ್ಟರ್ ಟ್ರೈನಿಂಗ್. ಅಂದರೆ ಸಿ ಟಿ ಎಸ್ ಟ್ರೈನಿಂಗ್ ಅಂತ ಬರುತ್ತೆ, ಮುಂದೆ ಹೇಳ್ತೀನಿ, ಮತ್ತು ಸಿ ಐ ಟಿ ಎಸ್ ಟ್ರೈನಿಂಗ್ ಅಂತ ಬರುತ್ತೆ. ಅದಕ್ಕೆ ಬೇಕಾದಂಥ ಎಲ್ಲ ಫೆಸಿಲಿಟೀಸು ಟರ್ಮ್ಸು ಕಂಡೀಷನ್ಸು ಪಾಲಿಸೀಸ್ ಎಲ್ಲ ಮಾಡ್ತಕ್ಕಂಥ ಕೆಲಸವನ್ನು ಡಿ ಜಿ ಟಿ ಅವರು ಮಾಡ್ತಾರೆ. ಟು ಆರ್ಗನೈಸ್ ಅಂಡ್ ಕಂಡಕ್ಟ್ ಸ್ಪೆಷಲೈಸ್ಡ್ ಟ್ರೈನಿಂಗ್ ರಿಸರ್ಚ್ ಅಟ್ ಸ್ಪೆಷಲಿ ಎಸ್ಟಾಬ್ಲಿಶ್ಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್. ಅಖಂಡ ರಾಷ್ಟ್ರದಲ್ಲಿ ಕೆಲವು ಕಡೆ ಒಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಸನ್ನು ಎಸ್ಟಾಬ್ಲಿಷ್ ಮಾಡಿ. ವೈ ಇಟ್ ಈಸ್ ಎಸ್ಟಾಬ್ಲಿಷ್ಡ್ ಅಂದರೆ ತೆರೆದಿದೆ. ಯಾತಕ್ಕೆ ಅಂದರೆ ಟು ಕಂಡಕ್ಟ್ ಟ್ರೈನಿಂಗ್ ಅಂಡ್ ರಿಸರ್ಚ್ ಮಾಡಲಿಕ್ಕೆ, ಟ್ರೈನಿಂಗ್ ಕೊಡಲಿಕ್ಕೆ, ರಿಸರ್ಚ್ ಮಾಡಲಿಕ್ಕೆ, ಯಾವುದರಲ್ಲಿ ಸ್ಪೆಷಲೈಸ್ಡ್ ಟ್ರೈನಿಂಗ್ಗೆ ಸಂಬಂಧಪಟ್ಟ ಹಾಗೆ ಇನ್ಸ್ಟಿಟ್ಯೂಟನ್ನು ಕರೆದಿದೆ. ಆ ಒಂದು ಕಾರ್ಯವನ್ನು ನಿರ್ವಹಿಸುತ್ತೆ. ಅಂಡ್ ಆಲ್ಸೋ ಟು ಇಂಪ್ಲಿಮೆಂಟ್ ಅಂಡ್ ರೆಗ್ಯುಲೇಟ್ ಅಂಡ್ ಇನ್ಕ್ರೀಸ್ ದ ಸ್ಕೋಪ್ ಆಫ್ ಅಪ್ರೆಂಟಿಸ್. ಅಪ್ರೆಂಟಿಸ್ ಆ್ಯಕ್ಟ್ 1961 ATS ಅಂತ ಬರುತ್ತೆ, ಅಪ್ರೆಂಟಿಸ್ ಟ್ರೈನಿಂಗ್ ಸ್ಕೀಮ್ ಅಂತೇಳಿ. ನಿಮ್ಮ ಐ ಟಿ ಆದ ನಂತರ ನೀವು ಸೇರ್ಕೋಬೇಕಾಗುತ್ತೆ, ಮುಂದೆ ಹೇಳ್ತಾ ಹೋಗ್ತೀನಿ ನಾನು. ಸೊ ಅದಕ್ಕೆ ಬೇಕಾದಂಥ ಎಲ್ಲ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಎಲ್ಲ ಕಾರ್ಯವನ್ನು ಡಿ ಜಿ ಟಿ ನಿರ್ವಹಿಸುತ್ತೆ. ಇದು ಕೂಡ ಅದೊಂದು ಪ್ರಮುಖ ಕಾರ್ಯವಾಗಿದೆ.
ಜೊತೆಗೆ ಮಹಿಳೆಯರಿಗೆ ಅಂತೇಳಿ ಅನೇಕ ತರಬೇತಿ ಇನ್ಸ್ಟಿಟ್ಯೂಟ್ಗಳನ್ನು ತೆರೆದಿದೆ. ಮಹಿಳಾ ಐ ಟಿ ಐಸ್ ಅಂತಲೇ ಇದೆ, ಬಿ ಟಿ ಐಸ್ ಅಂತ ಇದೆ, ವೊಕೇಶನಲ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಫಾರ್ ವುಮೆನ್. ಅಂದರೆ ಮಹಿಳೆಯರನ್ನು ಸಶಕ್ತರಾಗಿ ಮಾಡಲಿಕ್ಕೆ, ಮಹಿಳೆಯರನ್ನು ಕೌಶಲ್ಯಭರಿತರಾಗಿ ಮಾಡಲಿಕ್ಕೆ, ಟು ಪ್ರೊವೈಡ್ ವೊಕೇಶನಲ್ ಗೈಡೆನ್ಸ್ ಅಂಡ್ ಎಂಪ್ಲಾಯ್ಮೆಂಟ್ ಅಂಡ್ ವೃತ್ತಿ ತರಬೇತಿಯನ್ನು ಕೊಡುವುದರ ಜೊತೆಗೆ ವೃತ್ತಿಪರತೆಯಲ್ಲಿ ಯಾರು ಕೌಶಲ್ಯವನ್ನು ಕಲ್ತ್ಕೊಂಡಿದ್ದಾರೋ, ಈಗ ನಮ್ಮ ಐ ಟಿನಲ್ಲಿ ನಾವು ನಿಮಗೆ ಕೌಶಲ್ಯವನ್ನು ಕಳಿಸ್ತೀವಿ ಅಥವಾ ಇನ್ನೊಂದು ವೊಕೇಶನಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಹುಡುಕೋದು, ಅಲ್ಲಿ ಕೌಶಲ್ಯವನ್ನು ಕಳಿಸ್ತಾರೆ. ಅವ್ರಿಗೇನು ಬೇಕು, ಉದ್ಯೋಗ ಬೇಕು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೌನ್ಸಿಲಿಂಗ್ ಅನ್ನು ಸಮಾಲೋಚನೆಯನ್ನು ನಡೆಸ್ತಕ್ಕಂಥ ಕಾರ್ಯವನ್ನು ಡಿ ಜಿ ಟಿ ಮಾಡುತ್ತೆ. ಅಂಡ್ ಆಲ್ಸೋ ಡಸ್ ಇಟ್ ಸೆಡ್ಯೂಲ್ ಕ್ಯಾಸ್ಟ್ ಸೆಡ್ಯೂಲ್ ಟ್ರೈಬ್ಸ್ ಆ್ಯಂಡ್ ಡಿಸಬಲ್ಡ್ ಪರ್ಸನ್ಸ್ ಲೈಕ್ ದಟ್, ಅವರ ವೇಜಸ್ಸು, ಎಂಪ್ಲಾಯ್ಮೆಂಟು, ಸೆಲ್ಫ್ ಎಂಪ್ಲಾಯ್ಮೆಂಟ್. ಸೊ ನಮ್ಮ ಅಖಂಡ ಭಾರತದಲ್ಲಿ ನಾವು ಜಾತ್ಯಾತೀತ ರಾಷ್ಟ್ರ ಆಗಿದೆ. ಸೊ ಇಲ್ಲಿ ಬೇರೆಯವ್ರಿಗೂ ಕೂಡ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ದೀನದಲಿತರಿಗೆ, ಬಡ ಮತ್ತು ಮಧ್ಯಮ ವರ್ಗದ ಜನತೆಗೆ ಅವರಿಗೆ ಬೇಕಾದಂಥ ಕೆಲಸವನ್ನು ಸೃಷ್ಟಿ ಮಾಡಲಿಕ್ಕೆ, ಅವರಿಗೆ ಬೇಕಾದಂಥ ಸೆಲ್ಫ್ ಎಂಪ್ಲಾಯ್ಮೆಂಟ್ ಸ್ವ ಉದ್ಯೋಗವನ್ನು ಪಡೆದುಕೊಳ್ಳಲಿಕ್ಕೆ, ಉದಾಹರಣೆಗೆ ಎಸ್ ಸಿ ಇರ್ಬೋದು, ಎಸ್ ಟಿ ಇರ್ಬೋದು, ಅಥವಾ ಪರ್ಸನ್ಸ್ ವಿತ್ ಡಿಸಾಬಿಲಿಟಿ, ಅಂಗವುನ್ನತೆ, ದಿವ್ಯಾಂಗ ಅಂತ ಕರಿತೀವಲ್ಲ, ಇವರಿಗೆ ಸ್ಪೆಸಿಫಿಕ್ ಪ್ರೋಗ್ರಾಮ್ಸನ್ನು ಮಾಡಿಕೊಳ್ಳಿ, ಅವರಿಗೆ ಸ್ವಂತ ಉದ್ಯೋಗವನ್ನು ಮಾಡಿಕೊಳ್ಳಿಕ್ಕೆ ಮತ್ತು ಅವರಿಗೆ ಕೆಲಸವನ್ನು ಕೊಡಲಿಕ್ಕೆ. ಸೊ ಅನೇಕ ಕಾರ್ಯಕ್ರಮಗಳನ್ನು ಜಾರಿ ಮಾಡಿಕೊಂಡ ಕೆಲಸವನ್ನು ಡಿ ಜಿ ಟಿ ಮಾಡುತ್ತೆ ಮಕ್ಕಳೆ. ಸೊ ಡಿ ಜಿ ಟಿ ಸಂಕ್ಷಿಪ್ತವಾಗಿ ಪರಿಚಯವನ್ನು ಮಾಡಿಕೊಟ್ಟಿದ್ದೀನಿ. ಅಂಡರ್ ದಿಸ್ ಡಿ ಜಿ ಐ ಟಿ ಕ್ರಾಫ್ಟ್ಸ್ಮೆನ್ ಟ್ರೈನಿಂಗ್ ಸ್ಕೀಮ್ ಅಂತ ಬರುತ್ತೆ, ಇದೆಲ್ಲ ನಮ್ಮ ಐ ಟಿ ಐಗೆ ರಿಲೇಟೆಡ್. ಸೊ ಹಾಗಾಗಿ ನಮ್ಮ ಐ ಟಿ ಐ ಪರಿಚಯವನ್ನು ನಾವು ಸರಿಯಾಗಿ ಮಾಡಿಕೊಡ್ಬೇಕು, ಆಗಷ್ಟೇ ನಮಗೆ ಸಂಪೂರ್ಣ ಜ್ಞಾನ ಐ ಟಿ ಐ ಅಂದರೆ ಏನು, ಎಲ್ಲಿ ಕೆಲಸ ಸಿಗುತ್ತೆ, ಯಾವ ರೀತಿ ಇದೆ, ನಾವು ಯಾವ ಸ್ಕೀಮ್ ಅಡಿಯಲ್ಲಿ ಬರ್ತೀವಿ ಅದೆಲ್ಲ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಕ್ರಾಫ್ಟ್ಸ್ಮೆನ್ ಟ್ರೈನಿಂಗ್ ಸ್ಕೀಮ್ ಸಿ ಟಿ ಎಸ್. ಸೊ ಈ ನೀವೆಲ್ಲ ಬರ್ತಕ್ಕಂಥದ್ದು ಸಿ ಟಿ ಎಸ್ ಕೆಳಗಡೆ ಕ್ರಾಫ್ಟ್ಸ್ಮೆನ್, ನಾವು ನಿಮಗೆ ತರಬೇತಿಯನ್ನು ಕೊಡ್ತಾ ಇದೀವಲ್ಲ ಐ ಟಿ ಐ, ಇಟ್ ಇಸ್ ಕಮ್ಸ್ ಅಂಡರ್ ಸಿ ಟಿ ಎಸ್. ಕ್ರಾಫ್ಟ್ಸ್ಮೆನ್ ಟ್ರೈನಿಂಗ್ ಸ್ಕೀಮ್ ಫಾರ್ ಟ್ರೈನಿಂಗ್ ಆಫ್ ಸ್ಕಿಲ್ಡ್ ಕ್ರಾಫ್ಟ್ಸ್ಮೆನ್ ಇಸ್ ಇಂಪ್ಲಿಮೆಂಟೆಡ್ ಥ್ರೂ ಗವರ್ಮೆಂಟ್ ಅಂಡ್ ಪ್ರೈವೇಟ್ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ವಿಚ್ ಆರ್ ಅಂಡರ್ ದ ಅಡ್ಮಿನಿಸ್ಟ್ರೇಟಿವ್ ಅಂಡ್ ಫೈನಾನ್ಷಿಯಲ್ ಕಂಟ್ರೋಲ್ಸ್ ಆಫ್ ದ ಗವರ್ಮೆಂಟ್ ಆರ್ ಯೂನಿಯನ್ ಟೆರಿಟರಿ ಅಡ್ಮಿನಿಸ್ಟ್ರೇಷನ್ಸ್. ಈ ಸಿ ಟಿ ಎಸ್ ಕೆಳಗಡೆ ನಾವೇನು ಮಾಡ್ತೀವಿ, ಕೌಶಲ್ಯ ತರಬೇತಿಯನ್ನು ನೀಡ್ತಿರ್ತೀವಿ. ಸೊ ಇಲ್ಲಿ ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್ ಇರ್ಬೋದು, ಪ್ರೈವೇಟ್ ಐ ಟಿ ಐ ಇರ್ಬೋದು, ಆ ಮೂಲಕ ಥ್ರೂಔಟ್ ದ ಸ್ಟೇಟ್, ಥ್ರೂಔಟ್ ದ ಕಂಟ್ರಿ, ಎಲ್ಲ ರಾಜ್ಯ ಸರ್ಕಾರಗಳು ಈ ವ್ಯವಸ್ಥೆಯನ್ನು ಅದರ ಆಡಳಿತವನ್ನು ಮಾಡ್ಕೊಳ್ತೀವಿ. ಸೊ ಈ ಒಂದು ಸಿ ಟಿ ಎಸ್ ಟ್ರೈನಿಂಗ್ ಕೋರ್ಸ್, ಈಗಾಗಲೇ ನೀವು ಫಿಲ್ಟರ್ಗೆ ಸೇರಿದ್ದೀರಿ, ಎಲೆಕ್ಟ್ರಿಷಿಯನ್ಗೆ ಸೇರಿದ್ದೀರಿ, 2 ವರ್ಷ, ಕೆಲವು ವೆಲ್ಡರ್ ಅಂದರೆ 1 ವರ್ಷ, ಓಕೆ, ಈ ರೀತಿ 1 ವರ್ಷದಿಂದ 2 ವರ್ಷದ 6 ತಿಂಗಳಿಂದಲೂ ಕೂಡ ಕೆಲವು ಶಾರ್ಟ್ ಟೈಮ್ ಕೋರ್ಸ್ ಅಂತ ಬರುತ್ತೆ, 6 ಮಂತ್ಸ್ 2 ಇಯರ್ಸ್ ಡ್ಯೂರೇಷನ್ಸ್ ಕೋರ್ಸು ಈ ಸಿ ಟಿ ಎಸ್ ಕೆಳಗಡೆ. ಈಗ ನಾವು ಅಂತಾರಾಷ್ಟ್ರೀಯ ಮಾನ್ಯತೆಯನ್ನು ಪಡ್ಕೊಂಡಿದ್ದೀವಿ, ಹಾಗಾಗಿ ನಾವೇನು ಮಾಡಿದ್ದೀವಿ, ಒಂದು ನ್ಯಾಷನಲ್ ಸ್ಕಿಲ್ ಕ್ವಾಲಿಫೈಯಿಂಗ್ ಫ್ರೇಮ್ವರ್ಕ್ ಅಂತ ಮಾಡಿದ್ದೀವಿ, ಎನ್ ಎಸ್ ಕ್ಯೂಎಫ್ ಲೆವೆಲ್ 5 ಈಗ. ಹಾಗಾಗಿ ಎನ್ ಎಸ್ ಕ್ಯೂಎಫ್ ಲೆವೆಲ್ 5 ಕಾಂಪ್ಲಿಮೆಂಟ್ ಕೋರ್ಸ್ ಸುಮಾರು 138 ಟ್ರೇಡ್ಸ್ಗಳಲ್ಲಿ, ವೃತ್ತಿಗಳಲ್ಲಿ, ಬ್ರ್ಯಾಂಚ್ಗಳಲ್ಲಿ, ಅದರಲ್ಲಿ 74 ಇಂಜಿನಿಯರಿಂಗ್ ಟ್ರೇಡ್ಸು, 59 ನಾನ್ ಇಂಜಿನಿಯರಿಂಗ್ ಟ್ರೇಡ್ಸ್ ಇದೆ, ಮತ್ತು 5 ಕೋರ್ಸ್ ಡಿಸಾಬಿಲಿಟೀಸ್ ಅಂದರೆ ಅಂದರೆ ಪರ್ಸನ್ ವಿತ್ ಡಿಸಾಬಿಲಿಟೀಸ್ ಪಿ ಡಬ್ಲ್ಯೂ ಡಿ ಅಂತ ಕರಿತೀವಿ, ಅಥವಾ ದಿವ್ಯಾಂಗನ ಅಂತ ಕರಿತೀವಿ, ಅವ್ರಿಗೆ ಮಿಷನ್ ಮಾಡಿದ್ದೀವಿ. ಸೊ ಅಖಂಡ ಭಾರತದಲ್ಲಿ ಸುಮಾರು 23,15,000 ಪರ್ಸನ್ಸ್ ಐ ಟಿ ಐ ಟ್ರೈನಿಂಗನ್ನು ಪಡ್ಕೊಳ್ತಾ ಇದ್ದಾರೆ. ನೋಡಿ, ಮೇರ್ಬೇಕು ನಿಮಗೆ ಸುಮಾರು 14,491 ಐ ಟಿ ಐ ಇದೆ, ಇನ್ಕ್ಲೂಡಿಂಗ್ ಬೋತ್ ಗೌರ್ಮೆಂಟ್ ಆ್ಯಂಡ್ ಪ್ರೈವೇಟ್ ಐ ಟಿ ಐಸ್. ನೋಡಿ, ಇದನ್ನೇ ನೀವು ಐ ಟಿ ಐ ಬಗ್ಗೆ ನಾನು ಏನು ಹೇಳ್ತಾ ಇರೋದು, ಪರಿಚಯವನ್ನು ಮಾಡಿಕೊಳ್ಬೇಕು ನೀವು ಅಂತ ಹೇಳ್ತಾ ಇರೋದು. ಸೊ ಕಮ್ ಟು ಬಿ, ಇದರ ಜೊತೆಗೆ ಸಿ ಟಿ ಎಸ್ ತಿಳ್ಕೊಳ್ರಿ, ಅಪ್ರೆಂಟಿಸ್ ಟ್ರೈನಿಂಗ್ ಇದೆ. ಅಪ್ರೆಂಟಿಸ್ ಆ್ಯಕ್ಟ್ 1961 ಪ್ರಕಾರ ಇದು ಡಿ ಜಿ ಟಿ ಇಂಪ್ಲಿಮೆಂಟ್ ಮಾಡುತ್ತೆ. ಅದರ ಕೆಳಗಡೆ ಎ ಟಿ ಎಸ್ ಅಂತ ಒಂದು ಸ್ಕೀಮ್ ಇದೆ. ನೀವು ಐ ಟಿ ಐ ಆದ ನಂತರ ಎ ಪ್ರಾವಿಜನ್ ಫಾರ್ ಸಪ್ಲಿಮೆಂಟಿಂಗ್ ದ ಸ್ಕಿಲ್ ಲ್ಯಾಂಡ್ ಡ್ಯೂರಿಂಗ್ ದ ಐ ಟಿ ಐ ಟ್ರೈನಿಂಗ್ ಇಸ್ ಆಲ್ಸೋ ಅವೈಲಬಲ್ ಇನ್ ದಿ ಫಾರ್ಮ್ ವರ್ಕ್ ಪ್ಲೇಸ್ ಟ್ರೈನಿಂಗ್ ಥ್ರೂ ಆ್ಯಂಡ್ ಅಪ್ರೆಂಟಿಸ್ ಟ್ರೈನಿಂಗ್ ಸ್ಕೀಮ್.
also one of the prime objectives of this scheme is optimal utilization of the infrastructural facilities available in the industry, where the apprenticeship training actually takes place and is meeting the requirement of skilled manpower for industry. ನೀವು ಐ ಟಿ ಐ ನಮ್ಮ ಇಷ್ಟ ನಂತರ ಅಥವಾ ನೇರವಾಗಿ 3 ವರ್ಷಕ್ಕೆ ಅಪ್ರೆಂಟಿಸ್ ಆಕ್ಟ್ ಪ್ರಕಾರ ನೀವು ಇಂಡಸ್ಟ್ರೀಸ್ ನಲ್ಲಿ ಸೇರ್ಕೋಬಹುದು. ಅಂದ್ರೆ ಐ ಟಿ ಐ ಆದ ನಂತರ ನೀವು ವರ್ಕ್ ಪ್ಲೇಸ್ ಟ್ರೈನಿಂಗ್ ಆನ್ ಜಾಬ್ ಟ್ರೈನಿಂಗ್ ಅನ್ನು ನೀವೇನ್ ಮಾಡಬಹುದು ಇಂಡಸ್ಟ್ರೀಸ್ ನಲ್ಲಿ ಕಲಿಯಬಹುದು. ಅದನ್ನ ಅಪ್ರೆಂಟಿಸ್ ಸ್ಕೀಮ್ ನಲ್ಲಿ ನಿಮಗೆ ಟ್ರೈನಿಂಗ್ ಅನ್ನ ಎಟಿಎಸ್ ಟ್ರೈನಿಂಗ್ ಅನ್ನ ಕೊಡ್ತಾರೆ. ಸೊ ಅಂದ್ರೆ ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಆಫ್ ದಿ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ ಅವೈಲಬಲ್ ಇನ್ ದ ಇಂಡಸ್ಟ್ರೀಸ್. ಇಂಡಸ್ಟ್ರೀಸ್ ನಲ್ಲಿ ಎಲ್ಲ ತರದ ಮೆಷಿನ್ಸ್ ಎಲ್ಲ ತರದ ಯಂತ್ರಗಳು ನಿಮಗೆ ಸಿಗುತ್ತೆ. ಅಲ್ಲಿ ಎಲ್ಲ ರೀತಿಯಾದಂತ ಕಲೀಲಿಕ್ಕೆ ನಿಮಗೆ ಸಾಫ್ಟ್ ಸ್ಕಿಲ್ಸ್ ಇರ್ಬೋದು, ಹಾರ್ಡ್ ಸ್ಕಿಲ್ಸ್ ಆಗಿರ್ಬೋದು, ಕಲೀಲಿಕ್ಕೆ ಹೆಚ್ಚು ಅವಕಾಶಗಳು ಇಂಡಸ್ಟ್ರೀಸ್ ನಲ್ಲಿ ಆನ್ ಜಾಬ್ ಟ್ರೈನಿಂಗ್ ನಿಮ್ಗೆ ಇರುತ್ತೆ. ಹಾಗಾಗಿ ಈ ಒಂದು ಎಟಿಎಸ್ ಅನ್ನ ಡಿಜಿಟಿ ಕೆಳಗಡೆಗೆ ನಮ್ಮ ಐ ಟಿ ಆದ ನಂತರ ಸೊ ಅಲ್ಲಿ ಮ್ಯಾನ್ ಪವರ್ ಸ್ಕಿಲ್ಡ್ ಮ್ಯಾನ್ ಪವರ್ ಇಂಡಸ್ಟ್ರಿಗೆ ಏನ್ ಬೇಕು ಅದನ್ನ ಅವ್ರೇನ್ ಹೈರ್ ಅನ್ನ ಮಾಡ್ತಕ್ಕಂತ ಕೆಲಸ ಕೈಗಾರಿಕೆಗಳಲ್ಲಿ ದಟ್ ಇಸ್ ಎಟಿಎಸ್ ಸ್ಕೀಮ್ ಅಂತ ನಾವು. ಇನ್ನೊಂದು ಸಿಐಟಿಎಸ್ ಅಂತ ಇದೆ ಮಕ್ಕಳೇ, ಇದು ಐ ಟಿ ಆದ್ಮೇಲೆ ನೀವು ಎಟಿಎಸ್ ಮಾಡ್ಬೋದು ಮತ್ತೆ ಸಿಐಟಿಎಸ್ ಮಾಡ್ಬೋದು. ಸಿಐಟಿಎಸ್ ಅಂತ ಅಂದ್ರೆ ಈಗ ನಾನು ಸಿಐಟಿಎಸ್ ಮಾಡಿದೆ, ನಿಮಗೆ ಮಾಸ್ಟರ್ ಟ್ರೈನಿಂಗ್ ಆಫೀಸರ್ಸ್ ಆಗಿದೆ, ಜೂನಿಯರ್ ಟ್ರೈನಿಂಗ್ ಆಫೀಸರ್ ಅಂದ್ರೆ ಇನ್ಸ್ಟ್ರಕ್ಟರ್ ಅಂತ ಕರಿತೀವಿ. ಈ ಇನ್ಸ್ಟ್ರಕ್ಟರ್ ಅನ್ನೋ ಪರಿಭಾಷೆ ಇದೆಯಲ್ಲ, ಈ ಇನ್ಸ್ಟ್ರಕ್ಟರ್ ಅಂದ್ರೆ ಬರೀ ನಾಟ್ ಎ ಲೆಕ್ಚರ್, ಬರೀ ಲೆಕ್ಚರ್ ಕೊಟ್ಟೋಗಲ್ಲ ನಾವು. ಟು ಗಿವ್ ಬೋತ್ ಥಿಯರಿಟಿಕಲ್ ಅಂಡ್ ಪ್ರಾಕ್ಟಿಕಲ್ ನಾಲೆಡ್ಜ್, ಪ್ರಾಕ್ಟಿಕಲ್ ನಾಲೆಡ್ಜ್ ಮತ್ತೆ ಥಿಯರಿಟಿಕಲ್ ನಾಲೆಡ್ಜ್ ಎರಡನ್ನೂ ಹೇಳ್ಕೊಡ್ತಾರೆ. ಸೊ ಅದನ್ನ ನೀವು ಹೇಳ್ಕೊಡ್ಬೇಕು ಅಂದ್ರೆ ಸಿಐಟಿಎಸ್ ಟ್ರೈನಿಂಗ್ ಆಗ್ಬೇಕು ನಿಮಗೆ. ಸೊ ಅದು ಅನೇಕ ಕಾಂಪ್ರಿಹೆನ್ಸಿವ್ ಟ್ರೈನಿಂಗ್, ಬೋತ್ ಸ್ಕಿಲ್ ಅಂಡ್ ಟ್ರೈನಿಂಗ್ ಮೆಥಾಲಜಿ, ಸ್ಕಿಲ್ ಅನ್ನು ಕಳಿಸ್ ಕೌಶಲ್ಯದ ಜೊತೆಗೆ ಟ್ರೈನಿಂಗ್ ಮೆಥಾಲಜಿಯನ್ನ ನಿಮಗೆ ಕಳ್ಸ್ಕೊಳ್ತಕ್ಕಂಥದ್ದು, ಇಂಪಾರ್ಟ್ ಮಾಡ್ತಾರೆ. ಯಾರು ದೋಸ್ ಇಂಟ್ರೆಸ್ಟೆಡ್ ಬಿಕಮಿಂಗ್ ಇನ್ಸ್ಟ್ರಕ್ಟರ್, ಯಾರು ಮಾಸ್ಟರ್ ಆಗಬೇಕು, ಇನ್ಸ್ಟ್ರಕ್ಟರ್ ಆಗಬೇಕು, ಟ್ರೈನರ್ಸ್ ಆಗಬೇಕು, ವೃತ್ತಿ ತರಬೇತಿ ಕೇಂದ್ರಗಳಲ್ಲಿ ಐ ಟಿ ಐಗಳಲ್ಲಿ ಅಥವಾ ಇತರ ವೃತ್ತಿ ತರಬೇತಿ ಕೇಂದ್ರಗಳಲ್ಲಿ ಅಂದರೆ ಸಿಐಟಿಎಸ್ ಅನ್ನ ಮಾಡಬೇಕು. ಐಡಿಯಾ ಇಸ್ ಡೆವಲಪ್ ದ ಸ್ಕಿಲ್ ಅಂಡ್ ಕಾಂಪಿಟೆನ್ಸಿ ಅಂಡ್ ಮೇಕ್ ದೆಮ್ ಕನ್ವರ್ಸೆಂಟ್ ವಿತ್ ದ ಟೆಕ್ನಿಕ್ಸ್ ಆಫ್ ಟ್ರಾನ್ಸ್ಫರಿಂಗ್ ದ ಹ್ಯಾಂಡ್ಸ್ ಆನ್ ಸ್ಕಿಲ್ಸ್ ಟು ದೇರ್ ಸ್ಟೂಡೆಂಟ್ಸ್. ಅಂದ್ರೆ ಇದನ್ನ ಯಾಕೆ ಮಾಡಿದ್ದಾರೆ ಅಂತಂದ್ರೆ ನಾವು ನಿಮಗೆ ಸ್ಕಿಲ್ಸ್ ಅನ್ನ ಏನ್ ಮಾಡಬೇಕು ಟ್ರಾನ್ಸ್ಫರ್ ಮಾಡಬೇಕು, ನಾವೇನ್ ಕಲ್ತಿದೀವಿ ಅದನ್ನ ಟ್ರಾನ್ಸ್ಫರ್ ಮಾಡ್ಬೇಕು. ಆ ಟ್ರಾನ್ಸ್ಫರ್ ಮಾಡ್ತಕ್ಕಂತ ಒಂದು ಟ್ರೈನಿಂಗ್ ಅನ್ನ ನಾವು ಪಡ್ಕೊಳ್ಬೇಕು ಅಂತಂದ್ರೆ ಸೊ ಈ ಸ್ಕೀಮ್ ನಲ್ಲಿ ನಾವೇನನ್ನ ಮಾಡ್ಕೋಬೇಕು ಟ್ರೈನಿಂಗ್ ಅನ್ನ. ಇದು ಸುಮಾರು ಈಗ NSTA ಅಂತ ಮಾಡಿದ್ದಾರೆ, ನ್ಯಾಷನಲ್ ಸ್ಕಿಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ ಇದೆ, ಸುಮಾರು 33 ಕಡೆ ಇದೆ ಅಕ್ರಾಸ್ ದ ಕಂಟ್ರಿ, 33 ಲೊಕೇಶನ್ಸ್ ನಲ್ಲಿ ಈ ಒಂದು ನ್ಯಾಷನಲ್ ಸ್ಕಿಲ್ಸ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅನ್ನ ನಾವು. ಇನ್ನು ಅಡ್ವಾನ್ಸ್ಡ್ ವೊಕೇಷನಲ್ ಟ್ರೈನಿಂಗ್ ಸ್ಕೀಮ್ ಅಂತ ಇದೆ, ABTS ಅಂತ ನಮ್ಮಲ್ಲಿ. ಸೊ ಇನ್ ವಿಚ್ ದಿಸ್ ಆಲ್ಸೋ ಕಂಡಕ್ಟ್ ಶಾರ್ಟ್ ಡ್ಯೂರೇಷನ್ ಸ್ಪೆಷಲೈಸ್ ಅಂಡ್ ಟೈಲರ್ ಮೇಡ್ ಕೋರ್ಸ್, ತುಂಬಾ ಚಿಕ್ಕ ಚಿಕ್ಕ ಸ್ಕಿಲ್ ಅನ್ನು ನಿಮಗೆ ಕಳಿಸ್ತಕ್ಕಂಥದ್ದು ಟೈಲರ್ ಮೇಡ್ ಕೋರ್ಸ್ ಅಂತ ಕರಿತೀವಿ. 6 ತಿಂಗಳು, 3 ತಿಂಗಳು, 100 ಅವರ್ಸ್, 50 ಅವರ್ಸ್, ಲೈಕ್ ದಟ್. ಸೊ ಇದನ್ನ ಇಂಡಸ್ಟ್ರಿಯಲ್ ಎಸ್ಟಾಬ್ಲಿಷ್ಮೆಂಟ್ಗೆ ಅವ್ರಿಗೆ ಬೇಕಾಗಿರತಕ್ಕಂಥ ರಿಕ್ವೈರ್ಮೆಂಟ್ಗೆ ತಕ್ಕಂತೆ ನಾವೇನ್ ಮಾಡ್ತೀವಿ ಈ ಅಡ್ವಾನ್ಸ್ ABTS ಸ್ಕೀಮ್ ನಡಿಯಲ್ಲಿ ವೃತ್ತಿ ತರಬೇತಿಯನ್ನ ಶಾರ್ಟ್ ಡ್ಯೂರೇಷನ್ ಟೈಲರ್ ಮೇಡ್ ಕೋರ್ಸ್ ರೀತಿ ನೀಡ್ತೀವಿ. ABTS ಅಂತ ಕೂಡ ನಮ್ಮಲ್ಲಿ ಟ್ರೈನಿಂಗ್. ಇನ್ನು ಡ್ಯುಯಲ್ ಸಿಸ್ಟಮ್ ಟ್ರೈನಿಂಗ್, DST ಅಂತ ಕರೀತಾರೆ. ಸೊ ಇಟ್ ಈಸ್ ಆಲ್ಸೋ ಇಂಪ್ಲಿಮೆಂಟೆಡ್ ರೀಸೆಂಟ್ಲಿ. ದ ಸ್ಟ್ರೆಂತ್ ಅನ್ ದ ಇಂಡಸ್ಟ್ರಿ ಕನೆಕ್ಟ್ ಇಂಪೋರ್ಟ್ ಇಂಡಸ್ಟ್ರಿ ರಿಲೆವೆಂಟ್ ಟ್ರೈನಿಂಗ್, ಅಂದರೆ ಇಂಡಸ್ಟ್ರಿಯನ್ನು ಸ್ಟ್ರೆಂತ್ ಮಾಡಬೇಕು, ಕೈಗಾರಿಕೆಗಳನ್ನ ಸದೃಢ ಮಾಡಬೇಕು, ಅಲ್ಲಿಗೆ ಬೇಕಾದಂತ ಸ್ಕಿಲ್ಡ್ ಮ್ಯಾನ್ ಪವರ್ ಅನ್ನು ಕೊಡಬೇಕು. ಮತ್ತೆ ಇಂಡಸ್ಟ್ರಿ ರಿಲೆವೆಂಟ್ ಟ್ರೈನಿಂಗ್, ಕೈಗಾರಿಕೆಯಲ್ಲೇ ಆ ಯಂತ್ರಗಳಲ್ಲೇ ಆ ವ್ಯಕ್ತಿ ಕೌಶಲ್ಯವನ್ನ ಕಲಿಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು DGT ಏನ್ ಮಾಡಿದರೆ ಡ್ಯುಯಲ್ ಸಿಸ್ಟಮ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದೆ, DST ಅಂತ. ಇಟ್ ಇಸ್ ಎ ಡ್ಯುಯಲ್ ಸಿಸ್ಟಮ್ ಟ್ರೈನಿಂಗ್ ಮಾಡಲ್ ಅಂತ ಕರಿತೀವಿ. ಎಲ್ಲಿ ಐಟಿಐ ಇದೆ, ಈಗ ಉದಾಹರಣೆಗೆ ನಮ್ಮಲ್ಲಿ ಐಟಿಐ, ನಮ್ಮಲ್ಲಿ ನಾವು ಸ್ವಲ್ಪ ದಿವಸ 1 ವರ್ಷ ನಾವು ಟ್ರೈನಿಂಗ್ ಕೊಟ್ಟರೆ ಇನ್ನು 1 ವರ್ಷ ಟ್ರೈನಿಂಗ್ ಅಥವಾ 6 ತಿಂಗಳ ಟ್ರೈನಿಂಗ್ ಅನ್ನು ನಾವೆಲ್ಲಿ ಕೊಡ್ತೀವಿ, ಆನ್ ಜಾಬ್ ಟ್ರೈನಿಂಗ್, ಆನ್ ಇಂಡಸ್ಟ್ರಿ. ಸೊ ಈ ತರ ಒಂದು DST ಕೋರ್ಸ್ ಅನ್ನು ಕೂಡ ಇಂಪ್ಲಿಮೆಂಟ್ ಅನ್ನು ನಾವು DGT ಅವರು ಅಂಡ್ ಸಪೋರ್ಟ್ ದರ್ ಸ್ಕಿಲ್ ಟ್ರೈನಿಂಗ್ ಟೇಕ್ಸ್ ಪ್ಲೇಸ್ ಇನ್ ದರ್ ಇಂಡಸ್ಟ್ರಿ ಎನ್ವೈರನ್ಮೆಂಟ್, ಇಂಡಸ್ಟ್ರಿ ಎನ್ವೈರನ್ಮೆಂಟ್ ನಲ್ಲಿ ಆ ಪರಿಸರದಲ್ಲಿ ನೀವು ಕೌಶಲ್ಯವನ್ನು ಕಲ್ತ್ಕೊಳ್ಳಿಕ್ಕೆ. ಸೊ ಕೈಗಾರಿಕೆ ತರಬೇತಿ ಸಂಸ್ಥೆಗಳು ಮತ್ತೆ ಕೈಗಾರಿಕೆ ಏನ್ ಮಾಡ್ತಾರೆ,
ಎಂಒಯು ಅನ್ನು ಮಾಡ್ಕೊಂಡ್ರೆ ಎಂಒಯು ಅನ್ನು ಮಾಡಿಕೊಂಡು ಆ ನಿಟ್ಟಿನಲ್ಲಿ ನಿಮಗೆ ಟ್ರೈನಿಂಗ್ ಅನ್ನು ಕ್ರಿಯೇಟ್ ಟ್ಯಾಲೆಂಟ್ಸ್ ಸ್ಕಿಲ್ಲಿಂಗ್ ಪ್ರೋಗ್ರಾಮ್ಸ್ ಅನ್ನು ಮಾಡ್ತಕ್ಕಂಥ ಕಾರ್ಯವನ್ನು ಈ ಡಿ ಎಸ್ ಟಿ ನಿರ್ವಹಿಸುತ್ತೆ. ಇಲ್ಲ ನಾವು ಈಗ ನಾವು ಡಿ ಜಿ ಟಿ ನೋಡಿದ್ವಿ, ಎ ಟಿ ಎಸ್ ನೋಡಿದ್ವಿ, ಸಿ ಟಿ ಎಸ್ ನೋಡಿದ್ವಿ, ಎ ವಿ ಟಿ ಎಸ್ ನೋಡಿದ್ವಿ, ಸಿ ಐ ಟಿ ಎಸ್ ಅನ್ನು ತಿಳಿದುಕೊಂಡ್ವಿ. ನಾವು ಲೇಟೆಸ್ಟ್ ಕಂಪ್ಯೂಟಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ ಯಾವ್ಯಾವೆಲ್ಲ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇದೆ ಡಿ ಜಿ ಟಿ ಕೆಳಗಡೆ ಅಂತ ತಿಳ್ಕೊಳ್ಳೋಣ. ಸುಮಾರು 14,499 ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇದೆ ಆಲ್ ಓವರ್ ಇಂಡಿಯಾ. 31 ಸೆಂಟ್ರಲ್ ಇನ್ಸ್ಟಿಟ್ಯೂಟ್ಸ್ ಇದೆ, 10 ಎ ಟಿ ಐ ಅಡ್ವಾನ್ಸ್ಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇದೆ, 2 ಎ ಟಿ ಐ ಇ ಪಿ ಎಸ್ ಇದೆ ಅಡ್ವಾನ್ಸ್ಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಸ್ ಎಲೆಕ್ಟ್ರಾನಿಕ್ ಪ್ರೋಸೆಸ್ ಇನ್ಸ್ಟ್ರೂಮೆಂಟೇಷನ್ಸ್, 2 ಎಫ್ ಟಿ ಐ ಇದೆ ಫೋರ್ಮ್ಯಾನ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, 1 ಸಿ ಟಿ ಐ ಸೆಂಟ್ರಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, 1 ನ್ಯಾಷನಲ್ ವೊಕೇಷನಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಎನ್ ವಿ ಟಿ ಐ ಫಾರ್ ವುಮೆನ್, 15 ರೀಜನಲ್ ವೊಕೇಷನಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇದೆ ಆರ್ ವಿ ಟಿ ಎಸ್ ಫಾರ್ ವುಮೆನ್, ಮಹಿಳೆಯರ ಸಬಲೀಕರಣವನ್ನು ಮಾಡಲಿಕ್ಕೆ ಕೌಶಲ್ಯವನ್ನು ತಿಳಿಸಲಿಕ್ಕೆ, ಮತ್ತೆ 12 ಪ್ರೈವೇಟ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರೈನಿಂಗ್ ಆಫ್ ಟ್ರೈನರ್ಸ್ ಐ ಟಿ ಓಟಿಸ್ ಅಂತ ಕರಿತೀವಿ. ನಮಗೆ ಟ್ರೈನಿಂಗ್ ಅನ್ನು ಕೊಡಲಿಕ್ಕೆ ಸುಮಾರು 12 ಖಾಸಗಿ ಕೇಂದ್ರಗಳಿದೆ, 2 ಸ್ಟೇಟ್ ಗೌರ್ಮೆಂಟ್ ಐ ಟಿ ಓಟಿಸ್ ಇದೆ, ಸೆಂಟರ್ ಸ್ಟಾಪ್ ಟ್ರೈನಿಂಗ್ ಅಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಸ್ಟರೈ ಅಂತ ಕರಿತೀವಿ. ನಮ್ಮಲ್ಲೂ ಒಂದು ಸ್ಟೇಟ್ ಸ್ಟಾಪ್ ಟ್ರೈನಿಂಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಮಳವಳ್ಳಿನಲ್ಲಿ ಇದೆ, ಮತ್ತೆ ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ಮೀಡಿಯಾ ಇನ್ಸ್ಟಿಟ್ಯೂಟ್ ನಿಮಿ, ಏನು ನಿಮಗೆ ಬುಕ್ ಅನ್ನು ಬರೀತಕ್ಕಂಥದ್ದು, ಅಸೈನ್ಮೆಂಟ್ ಅನ್ನು ಬರೀತಕ್ಕಂಥದ್ದು, ಪರೀಕ್ಷೆಗೆ ಬೇಕಾದಂತ ಕ್ವಶನ್ಸ್ ಬ್ಯಾಂಕ್ ಅನ್ನು ತಯಾರು ಮಾಡತಕ್ಕಂಥದ್ದು, ಥಾಟ್ಸ್ ಅನ್ನು ಹೊಂದಿರ್ತಕ್ಕಂಥದ್ದು, ಇದೆಲ್ಲ ಕೆಲಸವನ್ನ ಅಂದ್ರೆ ಇನ್ಸ್ಟ್ರಕ್ಷನಲ್ ಮೀಡಿಯಾ ಪ್ಯಾಕೇಜಸ್ ಅಂತ ಕರಿತೀವಿ. ಈ ಇನ್ಸ್ಟ್ರಕ್ಷನಲ್ ಮೀಡಿಯಾ ಪ್ಯಾಕೇಜ್ ಅನ್ನ ಐ ಟಿ ತರಬೇತಿ ವೃತ್ತಿ ತರಬೇತಿ ವೊಕೇಷನಲ್ ಇನ್ಸ್ಟಿಟ್ಯೂಟ್ ಒದಗಿಸ್ತಕ್ಕಂಥ ಕೆಲಸವನ್ನು ಎಲ್ಲ ಗಳಿಗೆ ಈ ನ್ಯಾಷನಲ್ ಇನ್ಸ್ಟ್ರಕ್ಷನಲ್ ಮೀಡಿಯಾ ಇನ್ಸ್ಟಿಟ್ಯೂಟ್ ನಿಮಿ, ಹಿಂದೆ ಇದನ್ನ ಸಿಮಿ ಅಂತ ಕರಿತಾ ಇದ್ವಿ. ಸೊ ನೌ ಸಮ್ ಇನ್ಸ್ಟಿಟ್ಯೂಟ್ಸ್ ಆರ್ ಮರ್ಜ್ಡ್ ಇನ್ ಎನ್ ಎಸ್ ಟಿ ಐ ಇನ್ ಇಂಡಿಯಾ. ಔಟ್ ಆಫ್ 33 ಕರ್ನಾಟಕ 33 ಏನಾಗಿದೆ ಎನ್ ಎಸ್ ಟಿ ಐಗೆ ಮರ್ಜ್ ಆಗಿದೆ, ಅದರಲ್ಲಿ 33 ಎರಡು ಕರ್ನಾಟಕದಲ್ಲಿ ಎನ್ ಎಸ್ ಟಿ ಐನ ನಾವು ಕಾಣಬಹುದು ಬೆಂಗಳೂರು. ನಾವು ಇದುವರೆಗೆ ನಾವು ಡಿ ಜಿ ಟಿ, ಸಿ ಟಿ ಎಸ್, ಎ ಟಿ ಎಸ್, ಸಿ ಐ ಟಿ ಎಸ್, ಯಾವ್ಯಾವ ಡಿ ಜಿ ಟಿ ಕೆಳಗಡೆ ಇನ್ಸ್ಟಿಟ್ಯೂಟ್ ಇದೆ, ಏನೇನೆಲ್ಲ ಇದೆ ತಿಳ್ಕೊಂಡು ನೋಡಿ. ಇದನ್ನೇ ಹೇಳ್ತಕ್ಕಂಥದ್ದು ಪರಿಚಯ, ನಮ್ಮ ಸುತ್ತಮುತ್ತಲ ಪರಿಚಯ. ನಾವು ಬರೀ ಹೀಗೆ ಇಟ್ಕೋಬಾರ್ದು, ಚೂರು ಈಗ ಇಟ್ಕೋಬೇಕು, ನಮ್ಮನ್ನು ನಾವು ತಿಳ್ಕೋಬೇಕು. ಅದಕ್ಕೋಸ್ಕರ ಈ ಒಂದು ಪರಿಚಯ ನಿಮಗೆ ಮಾಡ್ತಾ ಇರ್ತಕ್ಕಂಥದ್ದು ಸಿಲಬಸ್ನಲ್ಲಿ. ಸೊ ಫೆಮಿಲಿಯರ್ ವಿತ್ ದ ವರ್ಕಿಂಗ್ ಆಫ್ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಸಿಸ್ಟಮ್ ಇನ್ ಯುವರ್ ಐ ಟಿ. ದ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಐ ಟಿ ಐ ಥ್ರೋಔಟ್ ಇಂಡಿಯಾ ಫಾಲೋ ದ ಸೇಮ್ ಸಿಲಬಸ್. ಇಡೀ ಭಾರತದಲ್ಲಿ ನಮ್ಮ ಜಮ್ಮು ಟು ಕಾಶ್ಮೀರ್ ಒಂದೇ ರೀತಿಯಾದಂಥ ಸಿಲಬಸ್, ಸೇಮ್ ಸಿಲಬಸ್, ಮತ್ತೆ ಒಂದೇ ರೀತಿಯಾದಂಥ ಎಕ್ಸಾಮ್ ಅನ್ನು ನಿಮಗೆ ಕಂಡಕ್ಟ್ ಮಾಡ್ತಕ್ಕಂಥದ್ದು. ತಮಿಳ್ನಾಡಲ್ಲಿರೋರಿಗೆ ಬೇರೆ ಸಿಲಬಸ್ ಇಲ್ಲ, ಕರ್ನಾಟಕದಲ್ಲಿರೋರಿಗೆ ಬೇರೆ ಸಿಲಬಸ್ ಇಲ್ಲ, ಎಲ್ಲರಿಗೂ ಒಂದೇ ರೀತಿಯಾದಂಥ. ಅದನ್ನು ಆಲ್ ಇಂಡಿಯಾ ಟ್ರೈಡ್ ಟೆಸ್ಟ್ ಅಂತ ಕರಿತೀವಿ, ಎ ಐ ಟಿ ಟಿ ಆಲ್ ಇಂಡಿಯಾ ಟ್ರೈಡ್ ಟೆಸ್ಟ್. ಸೊ ಈ ಸಿಲಬಸ್ ಪ್ಯಾಟರ್ನ್, ಈ ಎಕ್ಸಾಮಿನೇಷನ್ ಪ್ಯಾಟರ್ನ್ ಎಲ್ಲವನ್ನ ನಿರ್ವಹಣೆಯನ್ನು ಮಾಡ್ತಕ್ಕಂಥದ್ದು ಎನ್ ಸಿ ಬಿ ಟಿ, ನ್ಯಾಷನಲ್ ಕೌನ್ಸಿಲ್ ಫಾರ್ ವೊಕೇಷನಲ್ ಟ್ರೈನಿಂಗ್ ಇಂಡಿಯಾ. ದೇರ್ ಆರ್ ಅಬೌಟ್ 23,15,000 ಪರ್ಸನ್ಸ್ ಆರ್ ಅಂಡರ್ ಗ್ರೋಯಿಂಗ್ ಟ್ರೈನಿಂಗ್ ಅಂಡ್ 14,491 ಐ ಟಿ ಐಸ್ ಬೋತ್ ಗವರ್ಮೆಂಟ್ ಅಂಡ್ ಪ್ರೈವೇಟ್ ಆಸ್ ಪರ್ ಅವರ್ ಎಂ ಎಸ್ ಟಿ. ಈ ಒಂದು ಮಾಹಿತಿ ನಮ್ಮ ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಅಂಡ್ ಎಂಟರ್ಪ್ರಿನಿಯರ್ ಪ್ರಕಾರ, ಇಷ್ಟು ಎಂಟರ್ಪ್ರಿನಿಯರ್ ಪ್ರಕಾರ ಇಷ್ಟು ತರಬೇತಿಯನ್ನು ಇಷ್ಟು ಇನ್ಸ್ಟಿಟ್ಯೂಟನ್ನು ಭಾರತ ದೇಶದಲ್ಲಿ ಇದೇ ಕಾರ್ಯವನ್ನು ನಿರ್ವಹಿಸುತ್ತೆ. ಅಂದರೆ ಕೈಗಾರಿಕೆ ಬೇಕಾದಂಥ ಕೌಶಲ್ಯಯುಕ್ತ ಯುವಜನತೆಯನ್ನು ನೀಡ್ತಕ್ಕಂಥ ಕಾರ್ಯವನ್ನು ನಮ್ಮ ಐ ಟಿ ಐ ನಿರ್ವಹಿಸ್ತಾ ಇರೋದನ್ನು ತಾವು ಕಂಡಿದ್ದೀರಿ. ದ ಗೌರ್ಮೆಂಟ್ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇನ್ ಈ ಸ್ಟೇಟ್ ವರ್ಕ್ ಅಂಡರ್ ದ ಡೈರೆಕ್ಟರ್ ರೇಟ್ ಆಫ್ ಎಂಪ್ಲಾಯ್ಮೆಂಟ್ ಅಂಡ್ ಟ್ರೈನಿಂಗ್ ವಿಚ್ ಈಸ್ ಡಿಪಾರ್ಟ್ಮೆಂಟ್ ಅಂಡರ್ ಲೇಬರ್ ಮಿನಿಸ್ಟ್ರಿ ಆರ್ ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಅಂಡ್ ಎಂಟರ್ಪ್ರಿನಿಯರ್ಶಿಪ್ ಅಂಡ್ ಲೈವ್ಲಿಹುಡ್. ಸೊ ಗೌರ್ಮೆಂಟ್ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟು ಅಥವಾ ಖಾಸಗಿ ಕೈಗಾರಿಕೆ ತರಬೇತಿ ಸಂಸ್ಥೆಗಳು ಪ್ರತಿ ರಾಜ್ಯದಲ್ಲಿ ಇದೆ,
ಇಲ್ಲಿ ಡಿಇಟಿ ಅಂತ ಇರುತ್ತೆ ಮಕ್ಕಳೇ. ಡಿಇಟಿ ಅಂದ್ರೆ ಡಿಪಾರ್ಟ್ಮೆಂಟ್ ಅಥವಾ ಡೈರೆಕ್ಟರೇಟ್ ಆಫ್ ಎಂಪ್ಲಾಯ್ಮೆಂಟ್ ಅಂಡ್ ಟ್ರೈನಿಂಗ್. ನಮ್ಮಲ್ಲಿ ಡಿಇಟಿ ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಎಂಪ್ಲಾಯ್ಮೆಂಟ್ ಅಂಡ್ ಟ್ರೈನಿಂಗ್ ಅಂತ ನಾವು ಕರಿತೀವಿ. ಇದು ಹಿಂದೆ ಲೇಬರ್ ಕಾರ್ಮಿಕ ಸಚಿವಾಲಯದ ಕೆಳಗಡೆ ಇತ್ತು, ಈಗ ಪ್ರಸ್ತುತ ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಅಂಡ್ ಎಂಟರ್ಪ್ರಿನಿಯರ್ಶಿಪ್ ಅಂಡ್ ಲೈವ್ಲಿಹುಡ್ ಅನ್ನೋ ಇಲಾಖೆ ಕೆಳಗಡೆ ಇದೆ. ನಮ್ಮ ಹೆಡ್ ಆಫೀಸ್ ಬಂದು ಬೆಂಗಳೂರಿನಲ್ಲಿದೆ. ಸೊ ನಮ್ಮ ಎನ್ ಎಸ್ ಡಿ ಮಿನಿಸ್ಟರ್ ಬಂದು ಸನ್ಮಾನ್ಯ ಶ್ರೀ ಅಶ್ವಥ್ ನಾರಾಯಣ್ ಸಾಹೇಬ್ ಇದ್ದಾರೆ. ಸೊ ದಿಸ್ ಈಸ್ ಅವರ್ ಸ್ಕೀಮ್. ನಮ್ಮ ಸ್ಟೇಟ್ನಲ್ಲಿ ಎಲ್ಲ ಸ್ಟೇಟ್ನಲ್ಲೂ ಇದೇ ರೀತಿ ಇರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಇನ್ನು ದ ಹೆಡ್ ಆಫ್ ದ ಇಂಡಸ್ಟ್ರಿಯಲ್ ಟ್ರೈನಿಂಗ್. ನಾವು ಈಗ ಐ ಟಿ ಐಗೆ ಬಂದ್ಬಿಡುತ್ತೆ, ನಮ್ಮ ಐ ಟಿ ಐ ಪರಿಚಯ ಒಂದು ಸ್ವಲ್ಪ ಮಾಡ್ಕೊಡ್ತೀನಿ. ಐ ಟಿ ಐ ಪರಿಚಯ ಈಗ ನಮ್ಮ ಐ ಟಿ ಐ ಗೌರ್ಮೆಂಟ್ ಐ ಟಿ ಐ ವರುಣ, ಇಟ್ ಈಸ್ ಸಿಚುವೇಟೆಡ್ ಇನ್ ಮೈಸೂರು ತಾಲೂಕ್, ಮೈಸೂರು ಡಿಸ್ಟಿಕ್ ಕೆಂಪೇಗೌಡಗುಂಡಿ ಅನ್ನೋ ಈ ಗ್ರಾಮದಲ್ಲಿ ಐ ಟಿ ಐನ 2014ರಲ್ಲಿ ಸನ್ಮಾನ್ಯ ಆಗಿನ ಮುಖ್ಯಮಂತ್ರಿಗಳಾಗಿದ್ದಂಥ ಶ್ರೀ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯರವರ ಒಂದು ಇಚ್ಛೆಯಲ್ಲಿ ಈ ಒಂದು ಐ ಟಿ ಐನ ಪ್ರಾರಂಭವನ್ನು ಮಾಡಿದರು, ಇಲ್ಲಿ ಸ್ಥಾಪನೆಯನ್ನು ಮಾಡಿದರು. 2014ರಲ್ಲಿ ಇದು ಪ್ರಾರಂಭ ಆಗಿರ್ತಕ್ಕಂಥದ್ದು. ಇಲ್ಲಿ ಎರಡು ಗ್ರೇಡ್ಗೆ ವೃತ್ತಿ ಈಗ ಪ್ರಸ್ತುತ ಈಗ ನೀವು ನೋಡ್ತಾ ಇದ್ದೀರಿ ಬಿಲ್ಡಿಂಗ್ ಅನ್ನ ಹೆಚ್ಚುವರಿ ಆಗ್ತಾ ಇದೆ. ಮುಂದೆ ಒಂದು 3-4 ಟ್ರೇಡ್ ಬರ್ತಕ್ಕಂಥ ಸಾಧ್ಯತೆ ಹೆಚ್ಚಿದೆ, ಅವಕಾಶಗಳು ಹೆಚ್ಚಿದೆ. ಇಲ್ಲಿನ ಮಕ್ಕಳಿಗೆ, ಈ ಒಂದು ಪ್ರದೇಶದ ಮಕ್ಕಳಿಗೆ ನಿಮಗೆಲ್ಲ ಅನುಕೂಲ ಆಗುವ ನಿಟ್ಟಿನಲ್ಲಿ ಈ ಒಂದು ಐ ಟಿ ಐ ಕಾಲೇಜ್ ಅನ್ನು ತೆರೆದಿದ್ದಾರೆ. 2014ರಿಂದ ಕಾರ್ಯನಿರ್ವಹಿಸ್ತಾ ಇದೆ. ಮೊದಲು ನಾವು ಮೈಸೂರು 7 ಒಳಗಡೆ ಕ್ಯಾಂಪಸ್ ನಲ್ಲೇ ಇದ್ವಿ, ಸ್ವಂತ ಬಿಲ್ಡಿಂಗ್ ಆದ್ಮೇಲೆ ಇಲ್ಲಿಗೆ ಬಂದಿದ್ದೀವಿ. ಸೊ ಇನ್ನು ಮುಂದೆ ನಾವು ಇನ್ನೆಲ್ಲೂ ಹೋಗುವ ಹಾಗೆ ಇಲ್ಲ, ನೀವೆಲ್ಲ ನೀವು ತರಬೇತಿ ಮುಗಿಯೋವರೆಗೆ ಇಲ್ಲೇ ಇರಬೇಕು, ಆಯ್ತಲ್ಲ. ಇಲ್ಲಿ ಈಗ ಸದ್ಯಕ್ಕೆ 2 ವೃತ್ತಿ, ಒಂದು ಜೋಡಣೆಗಾರ, ಇನ್ನೊಂದು ವಿದ್ಯುತ್ ಕರ್ಮಿ, ಪಿಟ್ಟರ್ ಅಂಡ್ ಎಲೆಕ್ಟ್ರಿಷಿಯನ್ಸ್ ಇದೆ. ಪಿಟ್ಟರ್ಗೆ ನಾನು ಇಲ್ಲಿ ಮಾಸ್ಟರ್ ಆಗಿದ್ದೀನಿ, ಎಲೆಕ್ಟ್ರಿಷಿಯನ್ಸ್ ಒಂದು ವೃತ್ತಿ ಇದೆ. ಇವೆರಡು ವೃತ್ತಿ ಸದ್ಯ ನಮ್ಮ ಐ ಟಿ ನಲ್ಲಿ ಪ್ರಿನ್ಸಿಪಲ್ ಇಸ್ ದ ಹೆಡ್, ಅವರ ಕೆಳಗಡೆ ಟ್ರೈನಿಂಗ್ ಆಫೀಸರ್ಸ್ ಅಂತ ಬರ್ತಾರೆ ಸದ್ಯಕ್ಕಿಲ್ಲ. ಅದಾದ್ಮೇಲೆ ಜೂನಿಯರ್ ಟ್ರೈನಿಂಗ್ ಆಫೀಸರ್ಸ್, ಪ್ರಿನ್ಸಿಪಲ್ ಈಗ ಸದ್ಯಕ್ಕೆ ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಸುಚಿತ್ರ ಮೇಡಮ್ ಇದ್ದಾರೆ. ಸೊ ಅದಾದ್ಮೇಲೆ ಪಿಟ್ಟರ್ ವಿಭಾಗಕ್ಕೆ ಜಿ ಎನ್ ಪ್ರಸನ್ನ ಅಂತ, ನಾನು ಕಿರಿಯ ತರಬೇತಿ ಅಧಿಕಾರಿ. ಅದೇ ರೀತಿ ವಿದ್ಯುತ್ ಕರ್ಮಿ ವಿಭಾಗಕ್ಕೆ ಶ್ರೀಯುತ ಮಲ್ಲೇಶ್ ಸರ್ ಅವರು ಇದ್ದಾರೆ, ಕಿರಿಯ ತರಬೇತಿ ಅಧಿಕಾರಿ. ಹಾಗೂ ವರ್ಕ್ಸ್ ಆಫ್ ಕ್ಯಾಲ್ಕುಲೇಷನ್ಸ್ ಅಂಡ್ ಡ್ರಾಯಿಂಗ್ ಪಾಠ ಬೋಧನೆಯನ್ನು ಮಾಡಲಿಕ್ಕೆ ಸೊ ಕಿರಿಯ ತರಬೇತಿ ಅಧಿಕಾರಿಯಾಗಿ ಶ್ರೀಯುತ ಎನ್ ರಾಜೇಶ್ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸೊ ಇನ್ನ 2 ವರ್ಷದಲ್ಲಿ ನಾವು ಗೆಸ್ಟ್ ಫ್ಯಾಕಲ್ಟಿಯನ್ನು ತೆಗೆದುಕೊಂಡು ನಿಮಗೆ ತರಬೇತಿಯನ್ನು ಪಾಠ ಬೋಧನೆಯನ್ನು ಇದು. ಮತ್ತೆ ನಮ್ಮ ನೀವು ಕಚೇರಿಗೆ ಹೋದರೆ ಆಫೀಸ್ ಸ್ಟೇಷನಲ್ಲಿ ಪ್ರಿನ್ಸಿಪಲ್ ಕೆಲವರಿಗೆ ಎಫ್ ಡಿ ಐ ಫಸ್ಟ್ ಡಿವಿಜನ್ ಅಸಿಸ್ಟೆಂಟ್ ನಾವು ಕರಿತೀವಿ. ಸೊ ಶ್ರೀಮತಿ ಸವಿತಾ ಮೇಡಮ್ನವರು ಅಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾರೆ. ನಿಮಗೆ ಆಫೀಸಿಗೆ ಸಂಬಂಧಪಟ್ಟಂತೆ ಯಾವುದೇ ವಿಷಯಗಳಿದ್ದರೆ ನೀವು ಅಲ್ಲಿ ಕಾರ್ಯನಿರ್ವಹಿಸಬಹುದು, ಅವರ ಹತ್ರ ವ್ಯವಹರಿಸಬಹುದು. ಸೊ ಅವರು ಸದ್ಯಕ್ಕೆ ಆಫೀಸು, ಟ್ರೈನಿಂಗು, ಸ್ಟೋರು, ಅಕೌಂಟ್ಸ್ ಎಲ್ಲವನ್ನ ಅವ್ರೇ ಕೊಡ್ತಾ ಇದ್ದಾರೆ. ಸೊ ಇದು ನಮ್ಮ ಐ ಟಿ ಐ ಕಿರುಪರಿಚಯ, ಸರ್ಕಾರಿ ಕೈಗಾರಿಕೆ ತರಬೇತಿ ಸಂಸ್ಥೆ. ಸೊ ಇಲ್ಲಿ ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಟ್ ಆರ್ ಈಗ ಪ್ರಿನ್ಸಿಪಲ್, ಅಂಡರ್ ಪ್ರಿನ್ಸಿಪಲ್. ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ ಆದರೆ ವೈಸ್ ಪ್ರಿನ್ಸಿಪಲ್ ಇರ್ತಾರೆ, ಅವ್ರ ಕೆಳಗಡೆ ಗ್ರೂಪ್ ಇನ್ಸ್ಟ್ರಕ್ಟರ್ ಅಂದರೆ ಟ್ರೈನಿಂಗ್ ಆಫೀಸರ್ಸ್ ಇರ್ತಾರೆ, ವೊಕೇಶನಲ್ ಇನ್ಸ್ಟ್ರಕ್ಟರ್ ಇರ್ತಾರೆ, ಅಸಿಸ್ಟೆಂಟ್ ಟ್ರೈನಿಂಗ್ ಆಫೀಸರ್ಸ್ ಇರ್ತಾರೆ, ಜೂನಿಯರ್ ಟ್ರೈನಿಂಗ್ ಆಫೀಸರ್ ಜೆ ಟಿ ಓ ಅಂತ ಕರಿತೀವಿ. ಸೊ ಇನ್ನು ನಮ್ಮ ಕೆಳಗಡೆ ವರ್ಕ್ಶಾಪ್ ಅಟೆಂಡರ್ಸ್ ಅಂತ ಬರ್ತಾರೆ. ಸೊ ಆಫೀಸ್ ಇದೆ, ಒಂದು ಆರ್ಗನೈಸೇಷನ್ ಚಾರ್ಟ್ ತೋರಿಸ್ತೀವಿ ಯಾವ ರೀತಿ ಇರ್ತದೆ ಅಂತೇಳಿ. ಸೊ ಆರ್ಗನೈಸೇಷನ್ ಚಾರ್ಟ್, ದಿಸ್ ಇಸ್ ದ ಆರ್ಗನೈಸೇಷನ್ ಚಾರ್ಟ್ ಆಫ್ ಐ ಟಿ. ಸೊ ಯು ಕ್ಯಾನ್ ಸಿ ಎ ಪ್ರಿನ್ಸಿಪಲ್ ಇಸ್ ದ ಹೆಡ್, ಅಂಡರ್ ದಟ್ ವೈಸ್ ಪ್ರಿನ್ಸಿಪಲ್, ಅಂಡರ್ ದಟ್ ವೈಸ್ ಪ್ರಿನ್ಸಿಪಲ್, ಅಂಡರ್ ದಟ್ ಗ್ರೂಪ್ ಇನ್ಸ್ಟ್ರಕ್ಟರ್ ಇದ್ದಾರೆ ಅಂದರೆ ಟ್ರೈನಿಂಗ್ ಆಫೀಸರ್, ಅವ್ರ ಕೆಳಗಡೆಗೆ ಜೂನಿಯರ್ ಟ್ರೈನಿಂಗ್ ಆಫೀಸರ್, ಇನ್ಸ್ಟ್ರಕ್ಟರ್ಸ್, ವರ್ಕ್ಶಾಪ್ ಅಟೆಂಡರ್ ಈ ರೀತಿ ಬರುತ್ತೆ. ಸೊ ಇನ್ನು ಆಫೀಸ್ ಬಂದರೆ ಅಲ್ಲಿ ಏವ ಇರ್ತಾರೆ, ಕೆಲವು ಇನ್ಸ್ಟಿಟ್ಯೂಟ್ನಲ್ಲಿ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ಗಳಲ್ಲಿ, ಇಲ್ಲಾಂದ್ರೆ ಆಫೀಸ್ ಸೂಪರಿಂಟೆಂಟ್ ಇರ್ತಾರೆ, ಅವ್ರ ಕೆಳಗಡೆ ಅಕೌಂಟೆಂಟು, ಕ್ಲಾರ್ಕ್, ಕ್ಲಾರಿಕಲ್ ಸ್ಟಾಫ್ಸ್, ಎಫ್ ಡಿ ಎ, ಎಸ್ ಡಿ ಎ, ಸಪೋರ್ಟಿಂಗ್ ಸ್ಟಾಫ್ಸ್. ಇನ್ನು ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ವೊಕೇಶನಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ನಲ್ಲಿ ಹಾಸ್ಟೆಲ್ ಇರುತ್ತೆ, ಹಾಗಾಗಿ ಅಲ್ಲಿ ಹಾಸ್ಟೆಲ್ ಸೂಪರಿಂಟೆಂಟು, ಅಲ್ಲಿ ಫಿಸಿಕಲ್ ಇನ್ಸ್ಟ್ರಕ್ಟರ್ಸು, ಕ್ಲಾಸ್ 4 ಸ್ಟಾಫ್ಸ್ ಇರ್ತಾರೆ. ಮತ್ತು ಸ್ಟೋರ್ಸ್ ಇರುತ್ತೆ, ನಮ್ಮಲ್ಲಿದೆ, ನಮ್ಮಲ್ಲಿ ಇರ್ತಕ್ಕಂಥದ್ದು ನಮ್ಮ ಐ ಟಿನಲ್ಲಿ ನಮ್ಮ ಎಫ್ ಡಿ ಎಂ ಐ ಕೊಡ್ತಾರೆ. ದೊಡ್ಡ ದೊಡ್ಡ ಕಡೆ ಸ್ಟೋರ್ ಆಫೀಸರ್, ಸ್ಟೋರ್ ಸೂಪರಿಂಟೆಂಟ್, ಸ್ಟೋರ್ ಕೀಪರ್, ಅಸಿಸ್ಟೆಂಟ್ ಸ್ಟೋರ್ ಕೀಪರ್, ಸ್ಟೋರ್ ಅಟೆಂಡೆಂಟ್ ಅಂತಲೇ ಇರ್ತಾರೆ.
ಮತ್ತೆ ಅಲ್ಲೆಲ್ಲ ಮೆಡಿಕಲ್ ಜಾಬ್ಸ್ ಇದಾವೆ, ಇರೋದ್ರ ಮೆಡಿಕಲ್ ಆಫೀಸರು, ಕಾಂಪೌಂಡರು, ಡ್ರೆಸ್ಸಸ್, ಇದು ಆರ್ಗನೈಸೇಷನ್ ಚಾರ್ಟ್. ಬಟ್ ನಮ್ಮ ಐ ಟಿ ಐ ಆರ್ಗನೈಸೇಷನ್ ಚಾರ್ಟ್ಸ್ ಇದು ನಮ್ಮ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನಿಮಗೆಲ್ಲ ಹೆಮ್ಮೆ ಇರಲಿ. ನಮ್ಮ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಪೂರ್ಣ ಕಟ್ಟಡ, ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಪೂರ್ಣ ಕಟ್ಟಡ. ಸೊ ಇಲ್ಲಿ ನಮ್ಮಲ್ಲಿ ವ್ಯವಸ್ಥೆ ನಿಮಗೆ ಹೇಳ್ತೀನಿ. ಸೊ ನಮ್ಮದು ಎಂ ಎಸ್ ಡಿ ಎ, ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಅಂಡ್ ಎಂಟರ್ಪ್ರಿನಿಯರ್ಸ್ ಅಂಡ್ ಲೈವ್ಲಿಹುಡ್ ಅನ್ನೋ ಇಲಾಖೆ. ಸೊ ಇದು ಸಚಿವಾಲಯ ಬರುತ್ತೆ. ಸಚಿವಾಲಯ ಬಿಟ್ಟರೆ ನಮ್ಮದೇ ಒಂದು ಹೆಡ್ ಆಫೀಸ್ ಬಂದು ಬೆಂಗಳೂರಿನಲ್ಲಿದೆ. ಸೊ ಅಲ್ಲಿ ಕಮಿಷನರ್ ಇಸ್ ದ ಹೆಡ್. ಸೊ ಸದ್ಯಕ್ಕೆ ಶ್ರೀ ತ್ರಿಲೋಕಚಂದ್ರ ಸಾಹೇಬ್ ಐ ಎ ಎಸ್ ಅವರು ಅಲ್ಲಿ ತ್ರಿಲೋಕಚಂದ್ರ ಐ ಎ ಎಸ್ ಸಾಹೇಬ್ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಅವರ ಕೆಳಗಡೆ ನಿರ್ದೇಶಕರು ಡೈರೆಕ್ಟರ್ ಬರ್ತಾರೆ, ಶ್ರೀ ಬಿ ಕೃಷ್ಣಪ್ಪ ಅಂತ ಹೇಳಿ. ಸೊ ಐ ಎ ಎಸ್ ಅವರು ಕೆಲಸ ನಿರ್ವಹಿಸ್ತಾ ಇದ್ದಾರೆ ಡೈರೆಕ್ಟರ್ ಆಗಿ. ಅವರ ಕೆಳಗಡೆ ಅಪಾರ ನಿರ್ದೇಶಕರು ಶ್ರೀ ಪಿ ಕೆ ನಾಗರಾಜ್ ಸರ್ ಇದ್ದಾರೆ. ಅವ್ರ ಕೆಳಗಡೆ ಸಿ ಕೆ ನಾಗೇಶ್ ಎರಡು ಡಿವಿಜನ್ ಅನ್ನು ಮಾಡಿದ್ದಾರೆ. ಒಂದು ತರಬೇತಿ ಮತ್ತು ಆಡಳಿತ, ಮತ್ತೊಂದು ವೃತ್ತಿ ಪರೀಕ್ಷಾ ವಿಭಾಗ. ಮುಖ್ಯವಾಗಿ ಈ ಎಲ್ಲಿ ಆಯುಕ್ತರು ಮತ್ತೆ ನಿರ್ದೇಶಕರು ಮತ್ತೆ ಅಪಾರ ನಿರ್ದೇಶಕರು, ಕಮಿಷನರ್, ಡೈರೆಕ್ಟರ್, ಅಡಿಷನಲ್ ಗೊತ್ತಾಯ್ತಲ್ಲ. ಸೊ ಎರಡು, ಒಂದು ಟ್ರೈನ್ ಮತ್ತು ಅಡ್ಮಿನಿಸ್ಟ್ರೇಟರ್ ಜೆ ಡಿ, ಒಂದು ಇನ್ನೊಂದು ಟಿ ಟಿ ಸಿ ಸೆಲ್ ಟ್ರೇಡ್ ಟೆಸ್ಟ್ ಸೆಲ್ ಅಂತ ಹೇಳ್ತೀವಿ, ನಿಮಗೆ ಪರೀಕ್ಷೆಯನ್ನು ನಡೆಸ್ತಕ್ಕಂಥ. ಸೊ ಟ್ರೈನಿಂಗ್ ಮತ್ತು ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಜಂಟಿ ನಿರ್ದೇಶಕರಾಗಿ ಶ್ರೀ ಕೆ ನಾಗೇಶ್ ಸರ್ ಇದ್ದಾರೆ. ಮತ್ತೆ ಪರೀಕ್ಷಾ ವಿಭಾಗದಲ್ಲಿ ಸಿ ಪಿ ಎಲ್ ಚಂದ್ರಶೇಖರ್ ಸರ್ ಜಂಟಿ ನಿರ್ದೇಶಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇನ್ನು ಇಡೀ ಕರ್ನಾಟಕದಲ್ಲಿ ನಾಲ್ಕು ಡಿವಿಜನ್ಸ್ ಇದೆ ನಮ್ಮ ಐ ಟಿ ಐ. ಒಂದು ಬೆಂಗಳೂರು, ಒಂದು ಮೈಸೂರು, ಒಂದು ಹುಬ್ಬಳ್ಳಿ, ಒಂದು ಗುಲ್ಬರ್ಗ. ಅರ್ಥ ಆಗ್ತಿಲ್ಲ. ಸೊ ನಮ್ಮದು, ನಮ್ಮ ಐ ಟಿ ಐ ಮೈಸೂರು ಡಿವಿಜನ್ ಬರುತ್ತೆ. ನಮ್ಮ ಮೈಸೂರು ಡಿವಿಜನ್ಸ್ ನಲ್ಲಿ ಮಂಜುಳಾ ಮೇಡಮ್ ಜಂಟಿ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ವಿಭಾಗೀಯ ಕಚೇರಿ ಮೈಸೂರಿನಲ್ಲಿದೆ, ಸರಸ್ವತಿಪುರಂನಲ್ಲಿ. ಸೊ ಅವರ ಕೆಳಗಡೆಗೆ ನಮ್ಮ ಮೇಡಮ್ ಬರ್ತಾರೆ. ಇನ್ನು ನಮ್ಮಲ್ಲಿ ತರಬೇತಿ ವಿಭಾಗ ಇದೆ, ತರಬೇತಿ ಅಧಿಕಾರಿ, ಕಿರಿಯ ತರಬೇತಿ ಅಧಿಕಾರಿ. ಸೊ ಇನ್ನು ಆಡಳಿತ ವಿಭಾಗಕ್ಕೆ ಬಂದ್ರೆ, ಆಫೀಸ್ ಸೈಡ್ ಬಂದ್ರೆ ನೋಡಿ, ಇಲ್ಲಿ ತೋರಿಸಿದ್ದೀನಿ, ಕಚೇರಿ ಅಧೀಕ್ಷಕರು, ಪ್ರಥಮ ದರ್ಜೆ, ದ್ವಿತೀಯ ದರ್ಜೆ ಸಹಾಯಕರು, ಗ್ರೂಪ್ ಡಿ ಇರತಕ್ಕಂಥದ್ದನ್ನು ನಾವು ಕಾಣಬಹುದು. ಇದು ನಮ್ಮ ಒಂದು ಗೌರ್ಮೆಂಟ್ ಐ ಟಿ ವರುಣ ಇನ್ಸ್ಟಿಟ್ಯೂಟ್ ಅಲ್ಲಿ ಆರ್ಗನೈಸೇಷನ್ ಹೈರಾರ್ಕಿ ಡಿ ಇ ಟಿ ಕರ್ನಾಟಕ. ನಾನಾಗಲೇ ಹೇಳಿದೆ, ಐ ಟಿ ಅಂದ್ರೆ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್. ಸುಮಾರು ಕರ್ನಾಟಕದಲ್ಲಿ ಆಲ್ ಓವರ್ ಕಂಟ್ರಿ ಹೇಳಿದೆ ಎಷ್ಟೋ ಇರುತ್ತೆ, 14,000 ಚಿಲ್ಲರೆ ಅಷ್ಟು ಐ ಟಿ ಐಗಳು ಇದೆ ಅಂತ ಹೇಳಿ. ನಮ್ಮ ಕರ್ನಾಟಕದಲ್ಲಿ 260 ಗೌರ್ಮೆಂಟ್ ಐ ಟಿ, ಸುಮಾರು 500 ಹೆಚ್ಚು ಪ್ರೈವೇಟ್ ಮತ್ತು ಏಡೆಡ್ ಇನ್ಸ್ಟಿಟ್ಯೂಟ್ ಇದೆ. 4 ಡಿವಿಜನ್ಸ್ ಇದೆ, ಅದರಲ್ಲಿ ಬೆಂಗಳೂರು, ಮೈಸೂರು, ಗುಲ್ಬರ್ಗ, ಹುಬ್ಳಿ. ನಮ್ಮ ಹೆಡ್ ಆಫೀಸ್ ಬಂದು ಬೆಂಗಳೂರು, ನಮ್ಮ ಇಲಾಖೆ ಬಂದು ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಅಂಡ್ ಎಂಟರ್ಪ್ರಿನಿಯರ್ಶಿಪ್ ಅಂಡ್ ಲೈವ್ಲಿಹುಡ್ ಅಂತಕ್ಕಂಥ ಇಲಾಖೆ. ಈ ಇಲಾಖೆಯ ಸಚಿವರು ಸನ್ಮಾನ್ಯ ಶ್ರೀ ಅಶ್ವಥ್ ನಾರಾಯಣ್ ಸರ್. ಇದಿಷ್ಟು ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಎಂಪ್ಲಾಯ್ಮೆಂಟ್ ಅಂಡ್ ಟ್ರೈನಿಂಗ್ ಕರ್ನಾಟಕದ ಬಗ್ಗೆ ನೀವು ವಿಷಯವನ್ನು ತಿಳ್ಕೊಳ್ಬೇಕು. ಇನ್ನು ಇನ್ಸ್ಟಿಟ್ಯೂಟ್ ಬಗ್ಗೆ ಹೇಳಿದೆ, ಏನು ಟ್ರೇಡ್ ಇದೆ ನಮ್ಮಲ್ಲಿ, ಎರಡು ಟ್ರೇಡ್ ಇದೆ ಅಂತೇಳಿ. ನಮ್ಮ ಇನ್ಸ್ಟಿಟ್ಯೂಟ್ ಸ್ಟೋರ್ ಪ್ರೊಸೀಜರ್, ಸ್ಟೋರ್ ಅಂದರೆ ಉಗ್ರಾಣ ಅಂತ ನಾವು ಕರಿತೀವಿ. ಅಂದರೆ ಸ್ಟೋರ್, ನೀವು ಕೈಗಾರಿಕೆಗಳು ಹೋದ್ಮೇಲೆ, ಕೈಗಾರಿಕೆಗಳಲ್ಲೂ ನೀವು ಕೆಲಸಕ್ಕೆ ಸೇರಿದ್ಮೇಲೆ ಅಲ್ಲೂ ಕೂಡ ಉಗ್ರಾಣ. ಇಲ್ಲಿ ಐ ಟಿನಲ್ಲೂ ಕೂಡ ಒಂದು ಸ್ಟೋರ್ ಇದೆ, ಆ ಸ್ಟೋರ್ ಪ್ರೊಸೀಜರ್ ಬಗ್ಗೆ ನೀವು ತಿಳಿಸಿದೆ. ಇನ್ ಎವ್ರಿ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ದೇರ್ ಇಸ್ ಎ ಸ್ಟೋರ್ ಅಂಡ್ ಇನ್ ಚಾರ್ಜ್ ಆಫ್ ದ ಸ್ಟೋರ್ ಇಸ್ ಸ್ಟೋರ್ ಕೀಪರ್. ಪ್ರತಿ ಐ ಟಿನಲ್ಲಿ ಸ್ಟೋರ್ ಇರುತ್ತೆ, ಆ ಸ್ಟೋರ್ ಇನ್ ಚಾರ್ಜ್ ಸ್ಟೋರ್ ಕೀಪರ್ ಅಂತ ಹೇಳ್ತಾರೆ. ಅವ್ರು ಏನ್ ಮಾಡ್ತಾರೆ, ಏನ್ ಬರುತ್ತೆ ಇನ್ವರ್ಡ್ ಮತ್ತೆ ಔಟ್ ಅಂದ್ರೆ ರಾ ಮೆಟೀರಿಯಲ್ಸ್ ಇರ್ಬೋದು, ಟೂಲ್ಸ್ ಅಂಡ್ ಇಕ್ವಿಪ್ಮೆಂಟ್ಸ್ ಇರ್ಬೋದು, ಪುಸ್ತಕಗಳಿರ್ಬೋದು, ಯಾವ್ದು ಬರುತ್ತೆ ಅದನ್ನ ತೆಗೆದುಕೊಳ್ತಕ್ಕಂಥದ್ದು, ದಾಖಲಾತಿಯನ್ನು ಮಾಡ್ತಕ್ಕಂಥದ್ದು, ಮತ್ತೆ ಅದನ್ನ ತರಬೇತಿಗೆ ಬಳಸ್ತಕ್ಕಂಥದ್ದು. ನಾವೇನ್ ಮಾಡ್ತೀವಿ, ಇನ್ಸ್ಟ್ರಕ್ಟರ್ ಮಾಸ್ಟರ್ ಅವುಗಳನ್ನ ಇಂಡೆಂಟ್ ಅಂತ ಮಾಡ್ತೀವಿ. ಅವುಗಳನ್ನ ಟ್ರೈನಿಂಗ್ ರಿಕ್ವೈರ್ಮೆಂಟ್ಗೆ ಅನುಸಾರವಾಗಿ ಇಂಡೆಂಟ್ ಮಾಡಿ ಸ್ಟೋರ್ ಇಂದ ಅವುಗಳನ್ನು ಪಡೆದುಕೊಂಡು ನಾವು ಏನೇನು ಸಿಲೆಬಸ್ ಪ್ರಕಾರ ಗ್ರೇಡೆಡ್ ಎಕ್ಸೈಸ್ ಅನ್ನ ಹಾಕ್ತೀವಿ, ಅದ್ರ ಪ್ರಕಾರ ನಿಮಗೆ ಇಶ್ಯೂ ಮಾಡಿ ಪ್ರಾಯೋಗಿಕ ತರಬೇತಿಯನ್ನ ನೀಡ್ತಕ್ಕಂಥ ಕಾರ್ಯವನ್ನ ಮಾಡ್ತೀವಿ. ಇದು ಆಯಾ ಇನ್ಸ್ಟಿಟ್ಯೂಟ್ನಲ್ಲಿ ಇರ್ತಕ್ಕಂಥ ಒಂದು ಸ್ಟೋರ್ ಪ್ರೊಸೀಜರ್. ನಿಮ್ಗೆ ಗೊತ್ತಾಗುತ್ತೆ, ಪ್ರಾಕ್ಟಿಕಲ್ ಮಾಡ್ತಾ ಮಾಡ್ತಾ ಮುಂದಿನ ದಿನಮಾನಗಳಲ್ಲಿ ನಿಮಗೆ ಅದರ ಬಗ್ಗೆ ಮಾಹಿತಿ. ನೆಕ್ಸ್ಟು ನಾನು ನಿಮಗೆ ಐ ಟಿ ಐ ಬಗ್ಗೆ, ನಮ್ಮ ವ್ಯವಸ್ಥೆಯ ಬಗ್ಗೆ, ಸಿಸ್ಟಮ್ ಬಗ್ಗೆ, ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಸಿಸ್ಟಮ್ ಬಗ್ಗೆ ಸಂಕ್ಷಿಪ್ತವಾಗಿ ಬ್ರೀಫ್ ಆಗಿ ನಿಮಗೆ ವಿಷಯವನ್ನು ಮನನ ಮಾಡಿಸಿದ್ದೀನಿ. ಸೊ ಈ ವಿಷಯಗಳಲ್ಲಿ ಕೆಲವು ಪ್ರಶ್ನೆಗಳನ್ನು ನಾನು ಏನೀಗ ನಿಮಗೆ ಪಾಠವನ್ನು ಮಾಡ್ತೇನೆ, ಬೋಧನೆಯನ್ನು ಮಾಡ್ತೇನೆ, ಅದರಲ್ಲಿ ಕೆಲವು ಪ್ರಶ್ನೆಗಳು ಎಕ್ಸಾಮ್ಗೂ ಕೂಡ ಬರುತ್ತೆ.
ಹಾಗಾಗಿ ನೋಡೋಣ. ಅಂತ ಎಂ ಸಿ ಕ್ಯೂ ಕ್ವಶನ್ಸ್ ಅಂದ್ರೆ ಈಗೆಲ್ಲ ಆನ್ಲೈನ್ ಟೆಸ್ಟ್, ಮಲ್ಟಿಪಲ್ ಚಾಯ್ಸ್, ಒಂದು ಪ್ರಶ್ನೆ ಕೊಟ್ಟು ನಾಲ್ಕು ಉತ್ತರ ಕೊಡ್ತಾರೆ, ಅದರಲ್ಲಿ ಸರಿ ಉತ್ತರ ನೀವೇನು ಮಾಡಬೇಕು ಟಿಕ್ ನೋಡೋಣ. ಚೂಸ್ ದಿ ಕರೆಕ್ಟ್ ಆನ್ಸರ್. ವಿಚ್ ಮಿನಿಸ್ಟ್ರಿ ಪ್ರಮೋಟ್ಸ್ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಇಂಡಿಯಾ? ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಯಾವ ಮಿನಿಸ್ಟ್ರಿ ಸಚಿವಾಲಯ ಪ್ರಮೋಟ್ ಮಾಡುತ್ತೆ? ಎಂ ಇ ಎ, ಎಂ ಎಸ್ ಎಂ ಇ, ಎಂ ಎಚ್ ಆರ್ ಡಿ ಅಂಡ್ ಎಂ ಎಸ್ ಡಿ ಜಿ, ಯಾವುದು ಅಂತ ಹೇಳಿದ್ರೆ ಮಕ್ಕಳೇ ಟೆಲ್ ಮಿ. ನಾಲ್ಕನೇದ ಡಿನ ಎಸ್, ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಅಂಡ್ ಎಂಟರ್ಪ್ರಿನಿಯರ್ಶಿಪ್. ಬಟ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ವಾಟ್ ಇಸ್ ದ ಫುಲ್ ಫಾರಮ್ ಆಫ್ ಐ ಟಿ ಐ? ಐ ಟಿ ಐ, ಐ ಟಿ ಐ ಏನು ಫುಲ್ ಫಾರಮ್? ಗುಡ್, ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್. ಇಲ್ಲಿ ಬೇರೆ ಬೇರೆ ಇದೆ, ಎಲ್ಲ ಸರಿ ಕಾಣಿಸುತ್ತೆ ನಿಮಗೆ. ಅದೇ ಸರಿ ಇರ್ತಕ್ಕಂಥದ್ದು ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್. ಎ ಇಸ್ ದ, ಸಿ ಇಸ್ ದ ಕರೆಕ್ಟ್ ಆನ್ಸರ್. ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೋಡಿ, ಮೊದಲನೇದು ಇಂಡಿಯನ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇದೆ, ಅದು ಅಲ್ಲೂ ಐ ಟಿ ಐ. ಎರಡನೇದು ಇಂಡಿಯನ್ ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ ಇದೆ, ಅಲ್ಲೂ ಐ ಟಿ ಐ. ಮೂರನೇದು ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇದೆ, ಅಲ್ಲೂ ಐ ಟಿ ಐ. ನಾಲ್ಕನೇದು ಇಂಡಸ್ಟ್ರಿಯಲ್ ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ ಇದೆ, ಅಲ್ಲೂ ಐ ಟಿ ಐ ಇದೆ. ಅಂದರೆ ಯಾವ್ದು ಕರೆಕ್ಟು? ಐ ಟಿ ಐ ಅಂದರೆ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ಸಿ ಇಸ್ ದ ಕರೆಕ್ಟ್. ವಾಟ್ ಇಸ್ ದ ಫುಲ್ ಫಾರಮ್ ಆಫ್ ಎನ್ ಸಿ ವಿ ಟಿ? ಸಿಲೆಬಸ್ ಫ್ರೇಮ್ ಮಾಡ್ತಕ್ಕಂಥದ್ದು, ಎಕ್ಸಾಮ್ ಅನ್ನ ನಡೆಸ್ತಕ್ಕಂಥದ್ದು ಇದು ಹೇಳಿದೆ. ಏನು ಎನ್ ಸಿ ವಿ ಟಿ ಅಂದರೆ? ಈ ಏನು ಎನ್ ಸಿ ವಿ ಟಿ ಅಂದರೆ ನ್ಯಾಷನಲ್ ಕೌನ್ಸಿಲ್ ಫಾರ್ ವೊಕೇಶನಲ್ ಟ್ರೈನಿಂಗ್. ಸೊ ವಿಚ್ ಇಸ್ ಕರೆಕ್ಟ್? ಎ ಇಸ್ ದಿ ಕರೆಕ್ಟ್ ಆನ್ಸರ್. ವೆರಿ ಗುಡ್. ವಿಚ್ ಇನ್ಸ್ಟಿಟ್ಯೂಟ್ ಡೆವಲಪ್ಸ್ ಟ್ರೈನಿಂಗ್ ಕೋರ್ಸ್ ಮೆಟೀರಿಯಲ್ ಫಾರ್ ಐ ಟಿ ಐ? ಐ ಟಿ ಐಗೆ ನಿಮಗೆ ಬೇಕಾದಂತಹ ಬುಕ್ಸು, ಅಸೈನ್ಮೆಂಟ್ಸು, ಕ್ವಶನ್ ಬ್ಯಾಂಕ್ಸು, ಇ ಲರ್ನಿಂಗ್ ಕೋರ್ಸ್ಗಳು, ಇವೆಲ್ಲ ಯಾರು ಡೆವಲಪ್ ಮಾಡ್ತಾರೆ ಹೇಳಿದೆ ನಾನು. ಒಂದು ಸಂಸ್ಥೆ ಇದೆ, ಸಿ ಟಿ ಐನ ಅಲ್ಲ, ಎ ಟಿ ಐನ ನೋ, ಎಫ್ ಟಿ ಐನ ನೋ. ನಿಮಿ ಏನಂತ ಕರಿತೀವಿ? ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ಮೀಡಿಯಾ ಇನ್ಸ್ಟಿಟ್ಯೂಟ್. ಸೊ ನಿಮಿ, ಸೊ ಡಿ ಇಸ್ ದ ಕರೆಕ್ಟ್. ಸೊ ಹೂ ಇಸ್ ದ ಹೆಡ್ ಆಫ್ ದ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್? ನಮ್ಮ ಐ ಟಿ ಐನಲ್ಲಿ ಹೆಡ್ ಯಾರು? ಯಾರು ಪ್ರಿನ್ಸಿಪಲ್? ನೋಡೋಣ. ಪ್ರಿನ್ಸಿಪಲ್, ಟ್ರೈನಿಂಗ್ ಆಫೀಸರ್, ಗ್ರೂಪ್ ಇನ್ಸ್ಟ್ರಕ್ಟರ್, ಆಫೀಸ್ ಸೂಪರಿಂಟೆಂಡೆಂಟ್. ಯಾರು ನೀವು ಹೇಳಿದ್ದು? ಎ ಇಸ್ ದ ಕರೆಕ್ಟ್ ಆಗುತ್ತೆ. ವೆರಿ ಗುಡ್. ಸೊ ಈ ರೀತಿಯಾದಂಥ ಪ್ರಶ್ನೆಗಳು ನಿಮಗೆ ಇವೆಲ್ಲ ಈಗ ಪಾಠ ಮಾಡಿದ್ದೇ ಬಂದಿರೋದು. ಅನೇಕ ಪ್ರಶ್ನೆಗಳು ಪರೀಕ್ಷಾ ದೃಷ್ಟಿಯಿಂದ ಮಾಡ್ಬೋದು. ಇದಕ್ಕೆ ಸಂಬಂಧಪಟ್ಟಂಥ ಬ್ರೀಫ್ ನೋಟ್ಸನ್ನು ನಾನು ನಿಮಗೆ ಕೊಡ್ತೀನಿ, ಅದನ್ನೆಲ್ಲ ಕೊಡಬೇಕು. ಈ ರೀತಿ ಮಿನಿ ಫಸ್ಟ್ ಇಯರ್ ಬುಕ್ನಲ್ಲಿ ಫಸ್ಟ್ ಚಾಪ್ಟರ್ ಫಸ್ಟ್ ವೀಕ್ನಲ್ಲಿ ಈ ಒಂದು ಇದೆ, ಅಲ್ಲಿ ನೀವು ರೆಫರ್ ಮಾಡಬೇಕಾಗುತ್ತೆ. ಓಕೆ, ಸೊ ನಿಮ್ಗೆ ಹೆಚ್ಚಿನ ಮಾಹಿತಿಗಾಗಿ ಅಲ್ಲಿ ರೆಫರ್ ಮಾಡ್ಬೋದು. ಸೊ ಥ್ಯಾಂಕ್ಸ್ ಟು ಒನ್ ಆ್ಯಂಡ್ ಆಲ್ ಫಾರ್ ಇಂಗ್ಲಿಷ್ ಫಿಲ್ಮ್. ಎಲ್ಲರಿಗೂ ಮಕ್ಕಳೇ ಧನ್ಯವಾದಗಳು. ಶುಭವಾಗಲಿ. ಏನೇ ಡೌಟ್ಸ್ ಇರೋದು ನೀವು ಫೋನ್ ಮಾಡಿ ಕ್ಲಾರಿಫೈ ಮಾಡ್ಕೊಳ್ಳಿ. ಸೊ ಸದ್ಯದಲ್ಲೇ ನಿಮಗೆ 23ನೇ ತಾರೀಕಿಂದ ಏನಾಗುತ್ತೆ, ತರಗತಿ ಆಫ್ಲೈನಲ್ಲಿ ನೀವು ಇಲ್ಲಿ ಸಂಸ್ಥೆಗೆ ಬರಬೇಕಾಗುತ್ತೆ ಪ್ರಾರಂಭ ಅಲ್ಲಿವರೆಗೆ. ಸೊ ಈ ಒಂದು ವಿಡಿಯೋಲಿ ಯಾರ್ಯಾರಿಗೆ ನೆಟ್ ಸಿಕ್ಕಿಲ್ಲ ಅವರೆಲ್ಲ ಯೂಟ್ಯೂಬ್ ಲಿಂಕನ್ನು ಕಳಿಸ್ತೀನಿ. ಅದನ್ನು ನೀವು ಏನು ಮಾಡಿ, ನಿಮ್ಗೆ ಎಲ್ಲಿ ನೆಟ್ ಸಿಗುತ್ತೆ ಅಲ್ಲಿ ನೀವು ಏನು ಮಾಡ್ಬೋದು, ಅದನ್ನ ವ್ಯೂ ಮಾಡ್ಬೋದು. ನಾನು ಸಂದೇಹ ಹೇಳಿದರೆ ಪರಿಹಾರವನ್ನು ಥ್ಯಾಂಕ್ಸ್ ಟು ಅನ್ನಂಡ ಪರಿಹಾರ ಸ್ಪೀಕರ್. ಧನ್ಯವಾದಗಳು. Thank you.